ನನ್ನ ಸದಾವಕಾಶ ಲೌಡ್ಲಿ ಮೇಡಮ್ ಪ್ಲೀಸ್ ಲೌಡ್ಲಿ ಹಾ ಸರ್ ಡಾಕ್ಟರ್ ಪ್ರೀತಮ್ ಪೈ ಅವರು ಯುಜಿ ಮಾಡಿದ್ದು ಎಸ್ ಡಿ ಎಂ ಆಯುರ್ವೇದ ಕಾಲೇಜ್ ಉಡುಪಿ ಮತ್ತೆ ಇವರು ಪೂಜಿ ಪಿಜಿ ಮುಗಿಸಿದ್ದು ಗವರ್ನಮೆಂಟ್ ಆಯುರ್ವೇದ ಕಾಲೇಜ್ ತ್ರಿವೇಂದ್ರಂ ಅಂಡ್ ಶಿ ಇಸ್ ಕರೆಂಟ್ಲಿ ವರ್ಕಿಂಗ್ ಆಟ್ ಭಾರತಿ ವಿದ್ಯಾಪೀಠ ಯೂನಿವರ್ಸಿಟಿ ಕಾಲೇಜ್ ಆಫ್ ಆಯುರ್ವೇದ ಪುಣೆ ಮಹಾರಾಷ್ಟ್ರ ಅಂಡ್ ದೇ ಹರ್ ಡೆಸಿಗ್ನೇಷನ್ ಅಸೋಸಿಯೇಟ್ ಪ್ರೊಫೆಸರ್ ಅಂಡ್ ಅಟ್ ಪ್ರೆಸೆಂಟ್ ಶಿ ಇಸ್ ಕಂಡಕ್ಟಿಂಗ್ ಅ ಮೇಜರ್ ರಿಸರ್ಚ್ ಪ್ರೊಜೆಕ್ಟ್ ಆನ್ ಸೆರೆಬ್ರಲ್ ಪಾಲ್ಸಿ ಫಂಡೆಡ್ ಬೈ ಮಿನಿಸ್ಟ್ರಿ ಆಫ್ ಆಯುಷ್ and her role in that project is principal investigator and she is in charge of special OPD on developmental disorders at Bharatiya Vidyapeeth Ayurveda Hospital and she is in charge of high risk infant OPD their assessment of development of infants and treating development delays she is in charge of Bal Panchakarma unit at Bharati Ayurveda Hospital and she has published many articles in peer-reviewed journals and she has received best paper award at international seminar D.Y. Patil College of Ayurveda and she has attended and presented papers in various national and international seminars and she is guest speaker at prestigious Ayurveda colleges such as STM Ayurveda College Udupi and she is pursuing PhD in Kaumaravritya this year and she is also MD examiner. I heartily welcome you ma'am. Thank you so much. Ellarigu namaskara. Thank you Dr. Guheshwar Patil avare. Ivattu ಪ್ರೆಸೆಂಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಆದಷ್ಟು ನಾನು ಕನ್ನಡದಲ್ಲೇ ಪ್ರೆಸೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಕೆಲವು ಟರ್ಮ್ಸ್ ಮಾತ್ರ ಮೆಡಿಕಲ್ ಟರ್ಮ್ಸ್ ಇದ್ದ ಕಾರಣ ಅದು ಅದೇ ಟರ್ಮಿನಾಲಜಿಯಲ್ಲಿ ನಾನು ಪ್ರೆಸೆಂಟ್ ಮಾಡ್ತೇನೆ. ನಿಮಗೆ ಡೌಟ್ಸ್ ಇದ್ರೆ ಲಾಸ್ಟಿಗೆ ಕ್ವೆಶನ್ ಅಂಡ್ ಆನ್ಸರ್ ಸೆಕ್ಷನ್ ಅಲ್ಲಿ ಪ್ಲೀಸ್ ಕೇಳಿ. ಸೊ ಐ ಥಿಂಕ್ ನಾವು ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡುವ. ಸೊ ನನಗೆ ಟಾಪಿಕ್ ಕೊಟ್ಟಿದ್ದಾರೆ ಕಾಮನ್ ಪೀಡಿಯಾಟ್ರಿಕ್ ಡಿಸಾರ್ಡರ್ಸ್ ಇನ್ ಕ್ಲಿನಿಕಲ್ ಪ್ರಾಕ್ಟಿಸ್ ಅಂತ ಹೇಳಿ. ಸೊ ಕಾಮನ್ ಜನರಲ್ ಪ್ರಾಕ್ಟಿಸ್ ಅಲ್ಲಿ ಕೂಡ ನಮಗೆ ಮಕ್ಕಳು ಬರ್ತಾರೆ, ಬೇರೆ ಬೇರೆ ಕಾಯಿಲೆ ಇರ್ತದೆ. ಸೊ ಫ್ರಮ್ ನಿಯೋನೇಟ್ ಇಂದ ಅಂದ್ರೆ ಒಂದು ನ್ಯೂಬಾರ್ನ್ ಇಂದ ಹಿಡಿದು ಚೈಲ್ಡ್ಹುಡ್ ಪೀರಿಯಡ್ ತನಕ ಮಗುವಿಗೆ ತುಂಬಾ ಬೇರೆ ಬೇರೆ ಕಾಯಿಲೆಯಿಂದ ಸಫರ್ ಆಗ್ತಾರೆ. ಬಟ್ ನಾನು ಕೆಲವು ಇಂಪಾರ್ಟೆಂಟ್ ಡಿಸೀಸಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ತೇನೆ. ಕಾಮನ್ ಆಗಿ ಬರುವಂತದ್ದು ಸೊ ಇದರಲ್ಲಿ ಕೆಲವು ಡಿಸೀಸಸ್ ನಾನು ಮೆನ್ಷನ್ ಮಾಡಿದ್ದೇನೆ. ಕಾಮನ್ ಕೋಲ್ಡ್ ಇದೆ, ಮತ್ತೆ ಕ್ರೂಪ್ ಅಂತ ಇರ್ತದೆ. ಕ್ರೂಪ್ ಅಂತ ಹೇಳಿದ್ರೆ ಲ್ಯಾರಿಂಜೈಟಿಸ್, ಎಕ್ಯೂಟ್ ಲ್ಯಾರಿಂಜೈಟಿಸ್, ಮತ್ತೆ ಟ್ರೇಕೈಟಿಸ್ ಇರ್ತದೆ ಇದರಲ್ಲಿ. ಮತ್ತೆ ಫ್ಯಾರಿಂಜೈಟಿಸ್, ಟಾನ್ಸಿಲೈಟಿಸ್, ಗಂಟ್ಲು ನೋವಿಂದ ಬರ್ತಾರೆ ಮಕ್ಕಳು. ಲೋವರ್ ರೆಸ್ಪಿರೇಟ್ರಿ ಅಂದ್ರೆ ಕೆಮ್ಮು. ಸೊ ಇದು ಸಿಂಪಲ್ ಕೆಮ್ಮು ಇರುವುದಿಲ್ಲ, ಇದನ್ನು ಫಸ್ಟ್ ನಾವು ಡಯಾಗ್ನೋಸ್ ಮಾಡ್ಬೇಕಾಗ್ತದೆ. ಬ್ರಾಂಕೈಟಿಸ್, ಬ್ರಾಂಕ್ಯುಲೈಟಿಸ್, ಬ್ರಾಂಕೋನಿಮೋನಿಯಾ ಏನಂತ ಹೇಳಿ. ಸೊ ಯಾವ್ದಾದ್ರು ಒಂದಿರ್ಬೋದು. ಸೊ ನಾವು ಅದನ್ನು ಕ್ಲಿನಿಕಲಿ ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗ್ತದೆ, ಪ್ಲಸ್ ಸ್ವಲ್ಪ ಇನ್ವೆಸ್ಟಿಗೇಷನ್ಸ್ ಯೂಸ್ ಮಾಡಿ ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕೂಡ ಮಕ್ಕಳು ಕಾಮನ್ಲಿ ಬರ್ತಾರೆ, ಹೊಟ್ಟೆ ನೋವು ಅಂತ ಹೇಳಿ ಬರ್ತಾರೆ. ಇಲ್ಲಿ ಹೊಟ್ಟೆ ನೋವಿಗೆ ಬೇರೆ ಬೇರೆ ಕಾರಣಗಳು ಇರ್ತವೆ, ಅದ್ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಅದರಲ್ಲಿ ಅದೇ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಮತ್ತೆ ಬೇರೆ ಡಿಸೀಸಸ್ ಕೂಡ ಇರ್ತದೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಅಲ್ಲಿ. ಗ್ಯಾಸ್ಟ್ರೋ ಎಂಟ್ರೈಟಿಸ್ ಇರ್ಬೋದು, ಜಂತುವಿನ ತೊಂದರೆ ಇರ್ಬೋದು, ಅಪೆಂಡಿಸೈಟಿಸ್ ಕೂಡ ಮಕ್ಕಳಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಎನಿಮಿಯಾ ಒಂದು ಕಾಮನ್ ಡಿಸಾರ್ಡರ್, ನೀವು ಕೂಡ ನೋಡಿರ್ಬೋದು ನಿಮ್ಮ ಪ್ರಾಕ್ಟೀಸ್ ಅಲ್ಲಿ. ಮತ್ತೆ ಸ್ಕಿನ್ ಅಲ್ಲಿ ಸ್ಕೇಬೀಸ್, ಆರ್ಟಿಕೇರಿಯಾ, ಫಂಗಲ್ ಇನ್ಫೆಕ್ಷನ್ಸ್ ಇದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಸೊ ಫಸ್ಟ್ ನಾನ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಅನ್ನೇ ಎಕ್ಸ್ಪ್ಲೈನ್ ಮಾಡ್ತೇನೆ, ಯಾಕಂದ್ರೆ ಮಕ್ಕಳಲ್ಲಿ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಕಾಮನ್ ಆಗಿರ್ತದೆ. ಕಫ ಪ್ರಕೃತಿ ಇದ್ದ ಕಾರಣ, ಪ್ಲಸ್ ಹೊರ ಪ್ರದೇಶ ಕಫ ಪ್ರಧಾನ ಆದ ಕಾರಣ ಜಾಸ್ತಿ ಮಕ್ಕಳಲ್ಲಿ ರೆಸ್ಪಿರೇಟರಿ ಸಿಂಪ್ಟಮ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಸೊ ಫಸ್ಟ್ ಕಾಮನ್ ಕೋಲ್ಡ್ ಅಂದ್ರೆ ಶೀತ.
ಶೀತ ಇದು ಕಾಮನ್, ಇಮ್ಯುನಿಟಿ ಕೂಡ ಮಕ್ಕಳಲ್ಲಿ ಕಡಿಮೆ ಇರ್ತದೆ, ಹಾಗಾಗಿ ಅವರಿಗೆ ರಿಪೀಟೆಡ್ಲಿ ಶೀತ ಕೆಮ್ಮು ಇದರಿಂದ ಎಫೆಕ್ಟ್ ಆಗ್ತಾರೆ. ಎಸ್ಪೆಷಲಿ ಹವಾಮಾನದಲ್ಲಿ ಸ್ವಲ್ಪ ಚೇಂಜಸ್ ಇದ್ರೆ, ಇಲ್ಲ ಶಾಲೆ ಹೋಗುವ ಮಕ್ಕಳಿಗೆ ಬಾಕಿ ಮಕ್ಕಳಿಗೆ ಇನ್ಫೆಕ್ಷನ್ಸ್ ಇದ್ರೆ ತುಂಬಾ ಬೇಗ ಅವರಿಗೆ ಇನ್ಫೆಕ್ಷನ್ ಆಗ್ತದೆ. ಸೊ ಇದರ ಸಿಂಪ್ಟಮ್ಸ್ ನಮಗೆ ಗೊತ್ತಿದೆ, ಕಾಮನ್ ಕೋಲ್ಡ್ ಇದು, ರನ್ನಿಂಗ್ ನೋಸ್ ಇರ್ತದೆ, ಶ್ವಾಸ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ, ಸ್ವಲ್ಪ ಕೆಮ್ಮು ಇರ್ಬೋದು, ಕಂಜಂಕ್ಟಿವೈಟಿಸ್ ಅಂದ್ರೆ ಕಣ್ಣು ಸ್ವಲ್ಪ ಕೆಂಪಗಾಗಿರ್ತದೆ. ಇದನ್ನು ಕರೆಕ್ಟ್ ಆಗಿ ಟ್ರೀಟ್ ಮಾಡದಿದ್ರೆ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಮಿಡ್ಲ್ ಇಯರ್ ಇನ್ಫೆಕ್ಷನ್ಸ್ ಆಗ್ಬೋದು, ಸೈನೋಸೈಟಿಸ್ ಆಗ್ಬೋದು. ಸೊ ಕಾಮನ್ ಕೋಲ್ಡ್ಗೆ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ ನೀವು ಫ್ಲಿಪ್ಕಿರ್ತಿ ರಸ ಕೊಡ್ಬೋದು, ಇಲ್ಲಿ ಡೋಸಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ, ಹಾಫ್ ಟ್ಯಾಬ್ಲೆಟ್ ಟ್ವೈಸ್ ಡೈಲಿ ದಿತ್ತಿಂಗೆ ರಸ, ಪಿಪಲ್ ಯಾಸೋಮ್ ಅದು 1 teaspoon ಇಸ್ ಮೋರ್ ದೆನ್ ಇನಫ್, ಅದರಲ್ಲಿ ಈಕ್ವಲ್ ಕ್ವಾಂಟಿಟಿ ನೀರ್ ಮಿಕ್ಸ್ ಮಾಡಿ ಕೊಡ್ಬೇಕು. ಮತ್ತೆ ಕೆಮ್ಮಿದ್ರೆ ತಾಲಿಸಾದಿ ಚೂರ್ಣ ಕೊಡ್ಬೇಕು. ಅರೌಂಡ್ 250 milligrams ಸೂಪ್ ಅಂತ ಹೇಳಿ, ಇದಕ್ಕೆ ಇದು ಆಕ್ಚುಲಿ ಲ್ಯಾರಿಂಜೋಫ್ರೈಕೈಟಿಸ್. ಸೊ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಅಬೌಟ್ 2 years ಮತ್ತೆ ಅಬೌಟ್ 3 years ಮಕ್ಕಳಲ್ಲಿ ನಮ್ಗೆ ಇದು ನೋಡ್ಲಿಕ್ಕೆ ಸಿಗ್ತದೆ, ಲ್ಯಾರಿಂಜೋಫ್ರೈಕೈಟಿಸ್ ಅಂದ್ರೆ ಡ್ರೈ ಕಾಫ್ ಇರ್ತದೆ, ಕಂಟಿನ್ಯೂಸ್ ಕೆಮ್ತಾ ಇರ್ತಾರೆ ಮಕ್ಕಳು, ಅವರ ವಾಯ್ಸ್ ಕೂಡ ಚೇಂಜ್ ಆಗಿರ್ತದೆ, ಶ್ವಾಸ ತಗೊಳ್ಳುವಾಗ ಸ್ವಲ್ಪ ಸೌಂಡ್ ಕೂಡ ಬರ್ತದೆ, ಇದಕ್ಕೆ ಇನ್ಸ್ಪಿರೇಟರಿ ಸ್ಟ್ರೈಡರ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಮಾಡರ್ನ್ ಮೆಡಿಸನ್ ಅಲ್ಲಿ ಜನರಲಿ ಅವರು ಡೈರೆಕ್ಟ್ ಆಗಿ ಸ್ಟೀರಾಯ್ಡ್ಸ್ ಆಂಟಿಬಯೋಟಿಕ್ಸ್ ಅಡ್ವೈಸ್ ಕೊಡ್ತೀವಿ. ನನ್ನ ಎಕ್ಸ್ಪೀರಿಯನ್ಸ್ ಏನ ಮತ್ತೆ ಸಾರಿ, ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ ಪಿತ್ತಹರ ಔಷಧ ಕೊಡ್ಬೇಕು. ಸೊ ಲಘುಸೂತ್ರ ಶೇಖರವಟಿ ಆರೋಗ್ಯ ವರ್ಧನೆ ರಸ ಈಗ ಮೆನ್ಷನ್ ಮಾಡಿದಾಗೆ ಹಾಫ್ ಟ್ಯಾಬ್ಲೆಟ್ ದಿವಸಕ್ಕೆ 2 ಸಲ, ತಾಲಿಸಾದಿ ಚೂರ್ಣ ಅಲಾಂಗ್ ವಿತ್ ಗೈರಿಕ, ಗೈರಿಕ ಕೂಡ ಪಿತ್ತಹರ, ಸೊ 250 milligrams 2 ಸಲ, ಹನಿ ಜೊತೆ ಜೊತೆ ಸೇರಿಸಿ ಕೊಡ್ಬೋದು, ಇದರಿಂದ ಚೆನ್ನಾಗಿ ಕಡಿಮೆ ಆಗ್ತದೆ. ಇದು ಲಾಂಗ್ ಸೈಡ್ ಈಗ ಲೋವರ್ ರೆಸ್ಪಿರೇಟ್ರಿಯಲ್ಲಿ, ಅಪರ್ ರೆಸ್ಪಿರೇಟ್ರಿಯಲ್ಲಿ ಏನಿಯರೋ ಡಿಸೀಸ್ ಇದೆ, ಅದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ, ಅಂದ್ರೆ ಫ್ಯಾರಿಂಜೈಟಿಸ್ ಟಾನ್ಸಿಲೈಟಿಸ್ ಇದೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ನಾವು ಲೋವರ್ ರೆಸ್ಪಿರೇಟ್ರಿ ಫಸ್ಟ್ ಗೆ ತಕೊಳ್ಳೋ. ಲೋವರ್ ರೆಸ್ಪಿರೇಟ್ರಿ ಅಂತ ಹೇಳಿದ್ರೆ ಮಕ್ಕಳು ಶೀತ ಕೆಮ್ಮು ಇದರಿಂದ ಬರ್ತಾರೆ, ಕೆಮ್ಮು ಎಸ್ಪೆಷಲಿ. ಸೊ ಕೆಮ್ಮು ಏನಂತ ಹೇಳಿದ್ರೆ ಕಫ ಕೂಡ ಇರ್ತದೆ ಇದ್ರ ಜೊತೆ, ತುಂಬಾ ಕೆಮ್ಮು, ಜ್ವರ ಇರ್ತದೆ, ಶೀತ ಕೆಮ್ಮು, ಶ್ವಾಸ ತಗೊಳ್ಳಿಕ್ ಕೂಡ ಕಷ್ಟ ಆಗ್ಬಹುದು. ಇದರಲ್ಲಿ ನಮ್ಗೆ ಡಯಾಗ್ನೋಸಿಸ್ ತುಂಬಾ ಇಂಪಾರ್ಟೆಂಟ್, ಡಯಾಗ್ನೋಸ್ ಮಾಡ್ಬೇಕು. ಅದಕ್ಕೋಸ್ಕರ ನಮ್ಗೆ ಇದು 3 diseases ಗೊತ್ತಾಗ್ಬೇಕು, ಬ್ರಾಂಕೈಟಿಸ್ ಇರ್ತದೆ, ಬ್ರಾಂಕ್ಯುಲೈಟಿಸ್ ಇರ್ತದೆ, ನಿಮೋನಿಯಾ ಇರ್ತದೆ. ಸೊ ಇದ್ರನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಚೆನ್ನಾಗಿ, ಹಾಗಾದ್ರೆ ನಮ್ಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಸೊ ಬ್ರಾಂಕೈಟಿಸ್ ಅನ್ನುವ ಡಿಸೀಸ್, ಇದರಲ್ಲಿ ನಮ್ಗೆ ಗೊತ್ತಿದೆ ಬ್ರಾಂಕಸ್ ಅಲ್ಲಿ ಇನ್ಫ್ಲಮೇಷನ್ ಇರ್ತದೆ. ಸೊ ಫಸ್ಟ್ ಆಫ್ ಆಲ್ ಇದು ಹೇಗೆ, ಮಕ್ಕಳಿಗೆ ಫ್ಲೂ ಏನಾದ್ರೂ ಬಂದಾಗ ಅದು ಶೀತದಿಂದ ಲೋವರ್ ರೆಸ್ಪಿರೇಟರಿ ಅಂದ್ರೆ ಬ್ರಾಂಕಸ್ ಸ್ಪ್ರೆಡ್ ಆಗಿ ಬ್ರಾಂಕೈಟಿಸ್ ಆಗ್ತದೆ. ಸೊ ಇದು ಅಟ್ ಲೀಸ್ಟ್ 2 ವಾರ ಅಂತೂ ಇರ್ತದೆ. ಸೊ ಈ ಪಿಕ್ಚರ್ ಅಲ್ಲಿ ನಿಮ್ಗೆ ಕಾಣ್ತದೆ ಬ್ರಾಂಕಸ್ ಇದೆ. ಸೊ ಅದ್ರಲ್ಲಿ ಇನ್ಫ್ಲಮೇಷನ್ ತೋರಿಸಿದ್ದಾರೆ, ಸರ್ಕಲ್ ಮಾಡಿದ್ದಾರೆ ಅರೌಂಡ್ ದ ಬ್ರಾಂಕಸ್. ಸೊ ರೈಟ್ ಸೈಡ್ ಅಲ್ಲಿ ಒಂದು ಪಿಕ್ಚರ್ ಇದೆ, ಅಲ್ಲಿ ಬ್ರಾಂಕಸ್ ಒಳಗೆ ಇನ್ಫ್ಲಮೇಷನ್ ತೋರಿಸ್ತಾ ಇದೆ. ಸೊ ಆ ಇನ್ಫ್ಲಮೇಷನ್ ಇದ್ದ ಕಾರಣ ಮಕ್ಕಳಿಗೆ ಶ್ವಾಸ ತಗೊಳ್ಳಿಕ್ ಕೂಡ ಕಷ್ಟ ಆಗ್ಬಹುದು. ವೈರಸ್ ಇದೆ, ವೈರಲ್ ಕೂಡ ಇದೆ, ಬ್ಯಾಕ್ಟೀರಿಯಲ್ ಕೂಡ ಇದೆ. ನಾನು ಕೆಲವು ಕಾಮನ್ ವೈರಸಸ್ ನಿಮ್ಗೆ ಹೇಳ್ತೇನೆ, ಇನ್ಫ್ಲುಯೆನ್ಸಾ, ಪ್ಯಾರಾ ಇನ್ಫ್ಲುಯೆನ್ಸಾ,
RSV ವೈರಸ್ ಅಂದ್ರೆ ರೆಸ್ಪಿರೇಟರಿ ಸಿನ್ಶಿಯಲ್ ವೈರಸ್, ಮತ್ತೆ ಇನ್ ಬ್ಯಾಕ್ಟೀರಿಯಾ ಸ್ಟ್ರೆಪ್ಟೋಕಾಕಲ್ ನ್ಯೂಮೋನಿಯಾ, ಹಿಮೋಫಿಲಸ್ ಇನ್ಫ್ಲುಯೆನ್ಸಾ, ಇದು ಕಾಮನ್ ಬ್ಯಾಕ್ಟೀರಿಯಾಸ್ ಇದೆ. ಮತ್ತೆ ಪೊಲ್ಯೂಟೆಡ್ ಏರ್ ಇಂದ ಕೂಡ ಮಕ್ಕಳಿಗೆ ಬರ್ಬೋದು. ಇವಾಗ ನಾವು ಸ್ವಲ್ಪ ಕಾಮನ್ ಆಗಿ ನೋಡ್ತೇವೆ, ಬೇರೆ ಯಾರಾದ್ರೂ ಸಿಗರೆಟ್ ಸ್ಮೋಕ್ ಮಾಡ್ತಾರಾದ್ರೆ ಅದರಿಂದ ಕೂಡ ಮಕ್ಕಳಿಗೆ ಬರ್ತದೆ. ಪ್ಲಸ್ ಮಗುವಿಗೆ ಎಲರ್ಜಿಕ್ ಟೆಂಡೆನ್ಸಿ ಇದ್ರೆ, ಲೈಕ್ ಎಲರ್ಜಿಕ್ ಅಂದ್ರೆ ಅಸ್ತಮ ಇದ್ರೆ ಅವಾಗ ಕೂಡ, ಇಲ್ಲ ಟಾನ್ಸಿಲ್ ಎನ್ಲಾರ್ಜ್ಡ್ ಇದ್ರೆ ಅವಾಗ ಕೂಡ ಅವರಿಗೆ ಬ್ರಾಂಕೈಟಿಸ್ ಆಗ್ಬಹುದು. ಮತ್ತೆ ಪ್ರೀಟರ್ಮ್ ಬೇಬೀಸ್ ಗೆ ಜಾಸ್ತಿ ಬ್ರಾಂಕೈಟಿಸ್ ಮಾತ್ರ ಅಲ್ಲ ಕೂಡ ಅವರ ಇಮ್ಯುನಿಟಿ ವೀಕ್ ಆಗುತ್ತದೆ. ಇರುತ್ತೆ ನಾವು ನಿಮ್ಮ ಅಪ್ಪ ಕೂಡ ಎಕ್ಸ್ಪೆಲ್ ಮಾಡ್ತಾರೆ ಗಂಟು ಇರ್ಬೋದು, ಶ್ವಾಸ ತಕೊಳ್ಳಿ ಕೂಡ ಮಾಡಿಕ್ಕು. ಲಂಗ್ಸ್ ಅಲ್ಲಿ ನಮ್ಗೆ ಏರ್ ಎಂಟ್ರಿ ಚೆನ್ನಾಗಿ ಕೇಳಿಸದೆ, ಆದ್ರೆ ನಮ್ಗೆ ಕ್ರಾಕಲ್ಸ್ ಅಂದ್ರೆ ಕ್ರಾಕಲಿಂಗ್ ಸೌಂಡ್ ಅಂದ್ರೆ ಕ್ರಿಪ್ಟೇಷನ್ಸ್ ಅಂತ ನಾವು ಹೇಳ್ತೇವೆ ರಾಂಕೈ. ಸೊ ಇದು ಸ್ವಲ್ಪ ಸ್ಕ್ಯಾಟರ್ ಆಗಿ ಕೇಳಿಸ್ಲಿಕ್ಕೆ ಸಿಗ್ತದೆ ಎರಡು ಸೈಡ್ ಅಲ್ಲಿ. ಫ್ಯಾರಿಂಗ್ಸ್ ಕೂಡ ಇನ್ಫೆಕ್ಟೆಡ್ ಸ್ವಲ್ಪ ರೆಡ್ನೆಸ್ ಇರ್ಬೋದು. ಸೊ ಇಲ್ಲಿ ನಮ್ಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಬ್ರಾಂಕೈಟಿಸ್ ಅನ್ನು ಬ್ರಾಂಕ್ಯುಲೈಟಿಸ್ ಇಂದ ಲೇಟರ್ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಅದರಿಂದ ಡಿಫ್ರೆನ್ಶಿಯೇಟ್ ಮಾಡಬೇಕು, ಬ್ರಾಂಕೋ ನಿಮೋನಿಯಾದಿಂದ ಡಿಫ್ರೆನ್ಶಿಯೇಟ್ ಮಾಡಬೇಕು. ಯಾಕಂದ್ರೆ ಪ್ರೆಸೆಂಟೇಷನ್ ಸ್ವಲ್ಪ ಸಿಮಿಲರ್ ಇರ್ತದೆ, ಸೊ ಇದೇ ತರ ಪ್ರೆಸೆಂಟೇಷನ್ ಇರ್ತದೆ. ಸೊ ಇಲ್ಲಿ ನಮ್ಗೆ ಏನಂತ ಹೇಳಿದ್ರೆ, ಲಂಗ್ ಸೌಂಡ್ಸ್ ನಾರ್ಮಲಿ ಕೇಳಿಸದೆ ಅಂದ್ರೆ ಏರ್ ಎಂಟ್ರಿ ಇರ್ತದೆ ಮಗುವಿಗೆ, ವೆರಸ್ ನಿಮೋನಿಯಾದಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಎಲ್ಲಿ ಲೋಬಾರ್ ನಿಮೋನಿಯಾ ಇದೆ ಅಂದ್ರೆ ಈಗ ಲೋವರ್ ಲೋಬ್ ನಿಮೋನಿಯಾ ಇದ್ರೆ, ಇಲ್ಲ ಮಿಡ್ಲ್ ಲೋಬ್ ಎಫೆಕ್ಟ್ ಆದ್ರೆ ಅಲ್ಲಿ ಬ್ರೀದಿಂಗ್ ಸೌಂಡ್ಸ್ ಕಡಿಮೆ ಆಗಿರ್ತದೆ. ಬಟ್ ಬ್ರಾಂಕೈಟಿಸ್ ಅಲ್ಲಿ ಆ ಪ್ರಾಬ್ಲಮ್ ಇರೋದಿಲ್ಲ, ಸೌಂಡ್ಸ್ ನಾರ್ಮಲ್ ಇರ್ತದೆ. ಖಾಲಿ ಏನಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಕ್ರೆಪ್ಟೇಷನ್ ಸ್ವಲ್ಪ ರಾಂಕೈ ಅದು ಸ್ಕ್ರಾಟರ್ ಕೇಳಿಸ್ಲಿಕ್ಕೆ ಸಿಗ್ತದೆ. ಸೊ ಟ್ರೀಟ್ಮೆಂಟ್ ಇದ್ರಲ್ಲಿ ಜ್ವರ ಇರುವಾಗ ಕಫ ಇರುವಾಗ ಆರೋಗ್ಯ ವರ್ಧನೆಸ ತಾಲೀಸಾದಿ ಚೂರ್ಣವಿದ್ ಗೈರಿಕ ಕೆಮ್ಮಿದ್ರೆ ಕಫ ಇದ್ರೆ ನಾನು ಯಾವತ್ತೂ ಕೊಡ್ತೇನೆ, ನಮ್ಗೆ ಒಳ್ಳೆ ರಿಸಲ್ಟ್ಸ್ ಅದರಲ್ಲಿ ಸಿಕ್ಕಿದೆ. ನಾವು ಬ್ರಾಂಕ್ಯುಲೈಟಿಸ್ ಅಂತ ಹೇಳ್ತೇವೆ. ಬ್ರಾಂಕ್ಯುಲೈಟಿಸ್ ಅಂತ ಹೇಳಿದ್ರೆ ನಮ್ಗೆ ಬ್ರಾಂಕ್ಯೂಲ್ಸ್ ಗೊತ್ತಿದೆ, ಬ್ರಾಂಕಸ್ ಕಿಂತ ಕೆಳಗಡೆ ಡಿವಿಷನ್ಸ್ ಬ್ರಾಂಕ್ಯೂಲ್ಸ್ ಇರ್ತದೆ. ಸೊ ಇಲ್ಲಿ ಇನ್ಫೆಕ್ಷನ್ ಆದಾಗ ಇದಕ್ಕೆ ನಾವು ಬ್ರಾಂಕ್ಯುಲೈಟಿಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಕೂಡ ಹಾಗೆ ಶುರುವಿಗೆ ಅಪ್ಪರ್ ರೆಸ್ಪಿರೇಟರಿ ಅಂದ್ರೆ ಶೀತ ಮಗುವಿಗೆ ಇರ್ತದೆ, ಅದರ ನಂತರ ಕೆಮ್ಮು ಕಫ ಶ್ವಾಸ ತಗೊಳ್ಳಿ ಕೂಡ ಕಷ್ಟ. ಇಲ್ಲಿ ನಾವೇನ್ ನೆನ್ಪ್ ಮಾಡ್ಬೇಕಂತ ಹೇಳಿದ್ರೆ ಇದು ವೈರಲ್ ಇನ್ಫೆಕ್ಷನ್ ಆಗಿರ್ತದೆ. ಮತ್ತೆ ಏಜ್ ಗ್ರೂಪ್ 1 to 9 months ಗೆ ಮಾತ್ರ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ, ದೊಡ್ಡ 1 ವರ್ಷಕ್ಕಿಂತ ದೊಡ್ಡ ಮಕ್ಕಳಲ್ಲಿ ಇದು ನೋಡ್ಲಿಕ್ಕೆ ಸಿಗುದಿಲ್ಲ. ಸೌತಿಕಾಯಿ ತಿಂದ್ರೆ ನೀವು ಅಕ್ಕಿಗೆ ಬೇಕಂತ ಹಲೋ, ಸಾರಿ ಸ್ವಲ್ಪ ಕನೆಕ್ಷನ್ ವೀಕ್ ಇದೆ ಕಾಣ್ತದೆ. ಓಕೆ, ನೋ ಪ್ರಾಬ್ಲಮ್. ಕ್ಯಾನ್ ಯು ಹಿಯರ್ ಮಿ ಗುಹೇಶ್ವರ್? ಕ್ಯಾನ್ ಎವ್ರಿವನ್ ಹಿಯರ್ ಮಿ? ಓಕೆ, ಯಾ ಯಾ, ವೆರಿ ಸಾರಿ. ಸ್ಕ್ರೀನ್ ಶೇರಿಂಗ್ ಹೋಗಿದ? ಹೌದು ಹೌದು, ಸ್ಕ್ರೀನ್ ಶೇರಿಂಗ್ ಹೋಗಿದೆ. ಓಕೆ, ಫ್ಯೂ ಸ್ಲೈಡ್ಸ್ ಇದೆ ನನಗೆ, ನೀವು ಏಬಲ್ ಮಾಡಿದ್ರೆ ಆ ಸ್ಲೈಡ್ಸ್ ಕಂಪ್ಲೀಟ್ ಮಾಡ್ತೇನೆ ನಾನು. ಓಕೆ, ನೀವು ಏಬಲ್ ಮಾಡಿರಿ, ಸ್ವಲ್ಪ ಕನೆಕ್ಷನ್ ಪ್ರಾಬ್ಲಮ್ ಇದೆ. ಓಕೆ ಓಕೆ,
So bronchiolitis. Change the host. Literally. Yes. ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ ಅಪರ್ ರೆಸ್ಪಿರೇಟರಿ ಮೇನ್ ಅಂದ್ರೆ ಶೀತ ಇರ್ತದೆ, ಜ್ವರ ಇರ್ತದೆ, ಸ್ವಲ್ಪ ಡ್ರೈ ಕಾಫ್ ಅಂದ್ರೆ ಕೆಮ್ಮಿರ್ತದೆ ಸುರುವಿಗೆ, ಅದ ನಂತರ ಕಫ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಶ್ವಾಸ ತಗೊಳ್ಳಿಕ್ ಕಷ್ಟ ಆಗ್ತದೆ. ಮತ್ತೆ ಚೆಸ್ಟ್ ಎಕ್ಸಾಮಿನ್ ಮಾಡುವಾಗ ನಮ್ಗೆ ಕ್ರೆಪಿಟೇಷನ್ಸ್ ಕೂಡ ಕೇಳ್ತದೆ, ರೊಂಕೈ ಕೂಡ ಕೇಳ್ತದೆ. ಫೀಚರ್ ಸ್ವಲ್ಪ ಪಿಕ್ಚರ್ ನಮ್ಗೆ ನಿಮೋನಿಯಾ ತರನೇ ಕಾಣಿಸ್ತದೆ. ಅದರಲ್ಲಿ ಎಕ್ಸ್ರೇ ಮಾಡುವಾಗ ಹೈಪರ್ ಇನ್ಫ್ಲೇಟೆಡ್ ಚೆಸ್ಟ್ ಇರ್ತದೆ. ನಿಮೋನಿಯಾದಲ್ಲಿ ಹೇಗೆ ನಮ್ಗೆ ಕರೆಕ್ಟ್ ಆಗಿ ಪ್ಯಾಚ್ ಕಾಣಿಸ್ತದೆ, ಇದ್ರಲ್ಲಿ ಹಾಗೆಲ್ಲ ಸ್ಕ್ಯಾಟರ್ಡ್ ಇದು ಕ್ರ್ಯಾಕಲ್ಸ್ ಕಾಣಿಸ್ತದೆ, ಪ್ಲಸ್ ಹೈಪರ್ ಇನ್ಫ್ಲೇಟೆಡ್ ಚೆಸ್ಟ್ ಕಾಣಿಸ್ತದೆ. ಸೊ ಸಿಮಿಲರ್ ಕಂಡೀಷನ್ ಎಕ್ಸ್ರೇ ಫೀಚರ್ ನಮ್ಗೆ ಬ್ರಾಂಕಿಯಲ್ ಅಸ್ತಮಾದಲ್ಲೂ ಕೂಡ ಕಾಣಿಸ್ತದೆ. ಹಲೋ 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 ವಾಯ್ಸ್ ಇಲ್ಲ ಸರ್. ಹೌದು ವಾಯ್ಸ್ ಬರ್ತಾ ಇಲ್ಲ, ಕೇಳ್ತೀನಿ ಮಾತಾಡ್ತೀನಿ. ಪ್ರೀತಮ್ ವಾಯ್ಸ್ ಕೇಳ್ತಾ ಇಲ್ಲ. ಓಕೆ, ಕ್ಯಾನ್ ಯು ಹಿಯರ್ ಮಿ? But there is no slide. Okay. One minute. Can you allow me to share the slide? Oh. Puna hogi de. Yes. Okay. ಹೋಸ್ಟ್ ಮತ್ತೆ ನಮಗೆ ಇದು ಮಾಡಿ. ಎಸ್ ಓಕೆ ಓಕೆ. ಸೊ ನಿಮೋನಿಯಾದಲ್ಲಿ ಆರ್ಗಾನಿಸಮ್ಸ್ ಸ್ಟ್ರೆಪ್ಟೋಕೋಕೈ ಆರ್ಗಾನಿಸಮ್ ಇದೆ, ವೈರಸ್ ಅಲ್ಲಿ ರೆಸ್ಪಿರೇಟರಿ ಸಿಂಕ್ಷಲ್ ವೈರಸ್, ಅಗೇನ್ ಬ್ಯಾಕ್ಟೀರಿಯಾದಲ್ಲಿ ಸ್ಟ್ರೆಪ್ಟೋಕೋಕಲ್ ನಿಮೋನಿಯಾ, ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ, ದೀಸ್ ಆರ್ ದ ಇದೆಲ್ಲ ಆರ್ಗಾನಿಸಮ್ಸ್ ಇದೆ. ಈಗ ಸೊ ಮಕ್ಕಳು ಹೇಗೆ ಬರ್ತಾರೆ, ಸುರೇಗೆ ಅವರಿಗೆ ಅಪರ್ ರೆಸ್ಪಿರೇಟರಿ ಸೈನ್ಸ್ ಇರ್ತದೆ ಅಂತ ಹೇಳಿದ್ರೆ ಶೀತ ಇರ್ತದೆ, ಪ್ರೀತಮ್ ವಾಯ್ಸ್ ಇಸ್ ನಾಟ್ ಸೋ ಕ್ಲಿಯರ್.
ಮೇಡಮ್ ನೆಟ್ವರ್ಕ್ ಸರಿಯಿಲ್ಲ ಅನ್ಸ್ತಾ ಇದೆ. ನಾನೊಂದು ಹಲೋ connection weak sir. Connection is weak. Maybe. Yeah. So I'll shift to another room. This is okay. Just give me 2 minutes. Yeah. Really sorry. I hosted you. Okay. Okay. Yeah. So, 1 minute. Just give me 1 minute so that okay, you can hear me, right? Elrigo kelsa ide nanu. Yeah. Okay, just ide. So but idu aagtilla slides aagta illa. Okay, share screening undu. Okay. Okay, host stage. Okay. So, okay. Yeah, I think okay. We're good to go. Okay, so pneumonia dalli, iga nan previous slide alli. ಸೊ ಟ್ಯಾಕಿಪ್ನೆ ಇಸ್ ದ ಮೋಸ್ಟ್ ಸೆನ್ಸಿಟಿವ್ ಅಂದ್ರೆ ನಿಮೋನಿಯಾದಲ್ಲಿ ನಾವು ಮೇನ್ಲಿ ಮಕ್ಕಳಿಗೆ ಶ್ವಾಸ ತಗೊಳ್ಳಿಕ್ ಕಷ್ಟ ಆಗ್ತದೆ. ಎಲ್ಲಿ ನಮ್ದು ಇಂಟ್ರಪ್ಟ್ ಆಗಿದ್ದು ಈ ಸ್ಲೈಡ್ ಅಲ್ಲಿ ಸಾರಿ ಅಂದ್ರೆ ಮೇನ್ಲಿ ರೆಸ್ಪಿರೇಟರಿ ರೇಟ್ ಚೆಕ್ ಮಾಡಬೇಕು. ಇಲ್ಲಿ ಏನು WHO ಕ್ರೈಟೀರಿಯಾ ಕೊಟ್ಟಿದ್ದಾರೆ, ನಿಮ್ಗೆ ಇದು ಆನ್ಲೈನ್ ಕೂಡ ಸಿಗ್ತದೆ. ಸೊ ಇಲ್ಲಿ ಏನು ಕ್ರೈಟೀರಿಯಾ ಕೊಟ್ಟಿದ್ದಾರೆ ಅದನ್ನ ನೋಡಿ ಅಕಾರ್ಡಿಂಗ್ ಟು ದಾಟ್ ಮಗುವಿಗೆ ರೆಸ್ಪಿರೇಟರಿ ರೇಟ್ ಎಷ್ಟಿದೆ ನಾವು ಡೈರೆಕ್ಟ್ ಆಗಿ ನಿಮೋನಿಯಾ ಅಂತ ನಾವು ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಬೇರೆ ಸೈನ್ಸ್ ನಿಮೋನಿಯಾದಲ್ಲಿ ಸ್ವಲ್ಪ ಸಿವಿಯರಿಟಿ ಇದ್ದ ಸೈನ್ಸ್ ಅಂದ್ರೆ ಆನ್ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡುವಾಗ ಆ ಮಗುವಲ್ಲಿ ನಮ್ಗೆ ವೀಸ್ ಕೇಳಿಸ್ತದೆ, ಕ್ರೆಪ್ಟೇಷನ್ಸ್ ಕೇಳಿಸ್ತದೆ, ಮತ್ತೆ ಒಂದು ಲೋಬ್ ಎಫೆಕ್ಟ್ ಆದಾಗ ಡೆಫಿನೆಟ್ಲಿ ಅಲ್ಲಿ ಶ್ವಾಸ ತಗೊಳ್ಳಿಕ್ ಕಷ್ಟ ಆದ ಕಾರಣ ಮಗುವಿಗೆ ಬ್ರೆತ್ ಸೌಂಡ್ಸ್ ಕಡಿಮೆ ಆಗಿರ್ತದೆ ನಾರ್ಮಲ್ ಸೈಡ್ಗೆ ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ ಆರೋ ನಿಮ್ಗೆ ಕಾಣಿಸ್ತದೆ, ಇಂಡ್ರಾಯಿಂಗ್ ಆಫ್ ದ ಚೆಸ್ಟ್ ಇದೆ. ಸೊ ಅದು ಇಟ್ ಇಸ್ ಅ ಸಿವಿಯರ್ ಸ್ಟೇಜ್ ಇನ್ ನಿಮೋನಿಯಾ. ಇಲ್ಲಿ ಕೂಡ ನೀವು ನೋಡ್ಬೋದು ನೇಸಲ್ ಫ್ಲೇರಿಂಗ್ ಇದೆ ಮಗುವಲ್ಲಿ. ಸೊ ದಟ್ ಇಸ್ ಆಲ್ಸೋ ಶೋ ದಟ್ ಆಲ್ಸೋ ಶೋಸ್ ಬಿಟ್ ಸಿವಿಯರ್ ಸ್ಟೇಟ್ ಆಫ್ ನಿಮೋನಿಯಾ. ಸೊ ಇಲ್ಲಿ ನಾವು ಅಟ್ ಅ ಒಪಿಡಿ ಲೆವೆಲ್ ಹೇಗೆ ಡಯಾಗ್ನೋಸ್ ಮಾಡ್ಬೇಕಂತ ಹೇಳಿ. ಸೊ ಮಗುವಿಗೆ ಶ್ವಾಸ ತಗೊಳ್ಳಿಕ್ ಕಷ್ಟ ಆಗ್ತದೆ ಮತ್ತೆ ಚೆಸ್ಟ್ ವಾಲ್ ಇಂಡ್ರಾಯಿಂಗ್ ಇದ್ರೆ ಸ್ವಲ್ಪ ಸ್ಟ್ರೈಡರ್ ಸೌಂಡ್ ಬರ್ತದೆ ಶ್ವಾಸ ತಗೊಳ್ಳುವಾಗ,
ಹಾಗಾದ್ರೆ ಅಂತ ಮಗು ಸಿವಿಯರ್ ನಿಮೋನಿಯಾ ಅಂತ ತಗೊಳ್ಬೇಕು, ಅಡ್ಮಿಷನ್ ಮಾಡ್ಬೇಕಾಗ್ತದೆ ಡೈರೆಕ್ಟ್. ಈಗ ಖಾಲಿ ಮಗುವಿಗೆ ಶ್ವಾಸ ತಗೊಳ್ಳಿ ಕಷ್ಟ ಆಗ್ತಾ ಇದೆ, ಸೊ ಹಾಗಾದ್ರೆ ರೆಸ್ಪಿರೇಟರಿ ರೇಟ್ ನೋಡ್ಬೇಕು, ಪ್ಲಸ್ ಮಗು ಓರಲ್ಲಿ ತಗೊಳ್ತಾ ಇದೆಯಾ, ಅಂದ್ರೆ ತಾಯಿಯ ಹಾಲು ಇರ್ಬೋದು ಸಾಲಿಡ್ ಫುಡ್ ಇರ್ಬೋದು ತಗೊಳ್ತಾ ಇದೆಯಾ ಓರಲ್ಲಿ. ಸೊ ಹಾಗೆ ಫುಡ್ ತಗೊಳ್ತಾ ಇದ್ರೆ ಖಾಲಿ ಸ್ವಲ್ಪ ಶ್ವಾಸ ತಗೊಳ್ಳಿಕ್ ಕಷ್ಟ ಆದ್ರೆ ನಾವು ಓಪಿಡಿ ಲೆವೆಲ್ ಅಲ್ಲಿ ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಲೆಸ್ ದೆನ್ 3 months ಇಂದ 3 months ಗಿಂತ ಕೆಳಗೆ ಇರುವ ಮಗು ಅಂದ್ರೆ 1 to 3 months ಅವರಿಗೆ ನಿಮೋನಿಯಾ ಸೈನ್ಸ್ ಇದ್ರೆ ಡೈರೆಕ್ಟ್ ಅಡ್ಮಿಟ್ ಮಾಡ್ಬೇಕಾಗ್ತದೆ. ದಿಸ್ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಟಿಪಿಕಲ್ ಎಟಿಪಿಕಲ್ ನಿಮೋನಿಯಾ. ನಾನ್ ನಿಮ್ಗೆ ಡೈರೆಕ್ಟ್ ಅಡ್ಮಿಷನ್ ಕನ್ಸಿಡರೇಷನ್ಸ್ ಹೇಳ್ತೇನೆ. ಎಸ್, ಸೊ ಅಡ್ಮಿಷನ್ ಯಾವಾಗ ಮಾಡ್ಬೇಕಂತ ಹೇಳಿ. ಸೊ ಅವರದ್ದು ರಿಲೇಟಿವ್ ಪೇರೆಂಟ್ ಇರ್ಬೋದು, ರಿಲೇಟಿವ್ ಇರ್ಬೋದು, ಅವರಿಗೆ ಓ ಪಿ ಡಿ ಲೆವೆಲ್ ಅಲ್ಲಿ ಕೂಡ ನಾವು ಹೇಳಿ ಟ್ರೀಟ್ಮೆಂಟ್ ಪ್ಲಾನ್ ಫಾಲೋ ಮಾಡ್ಲಿಕ್ಕೆ ಆಗದಿದ್ರೆ ಅಂತ ಮಗು ಅಡ್ಮಿಷನ್ಗೆ ಕಳಿಸ್ಬೇಕು. ಇಲ್ಲ ಲೆಸ್ ದೆನ್ 3 months ಇದ್ರೆ, ಇಲ್ಲ ನಾವು ಓ ಪಿ ಡಿ ಅಲ್ಲಿ ಮ್ಯಾನೇಜ್ ಮಾಡಿದ್ದೇವೆ ಬಟ್ 24 to 72 hours ಮೂರ್ ದಿವಸದಲ್ಲಿ ಕೂಡ ಏನು ಇಂಪ್ರೂವ್ಮೆಂಟ್ ಕಾಣಿಸದಿದ್ರೆ ನಾವು ಬೇಬೀಸ್ ಅನ್ನು ಐ ಪಿ ಡಿ ಲೆವೆಲ್ ಟ್ರೀಟ್ಮೆಂಟ್ ಗೆ ಶಿಫ್ಟ್ ಮಾಡ್ಲೇಬೇಕಾಗ್ತದೆ. ಸೊ ಸಿವಿಯರ್ ನಿಮೋನಿಯಾದಲ್ಲಿ ಆಫ್ ಕೋರ್ಸ್ ಅಡ್ಮಿಷನ್ ಮಾಡ್ಬೇಕು. ಸೊ ಏನೆಲ್ಲ ಇವರ ಸೈನ್ಸ್ ಇರ್ತದೆ ಅಡ್ಮಿಷನ್ ಮಾಡ್ಲಿಕ್ಕೆ, ಸೆಂಟ್ರಲ್ ಸೈನೋಸಿಸ್ ಇರ್ತದೆ. ನಾನು ಪ್ರಿವಿಯಸ್ಲಿ ಹೇಳಿದ ಹಾಗೆ ಓರಲ್ಲಿ ಈ ಮಗು ಏನು ತಗೊಳ್ಳೋದಿಲ್ಲ, ವಾಮಿಟಿಂಗ್ ಇರ್ತದೆ, ಕನ್ವರ್ಜನ್ಸ್ ಇರ್ಬೋದು, ಲೆಥಾರ್ಜಿ ಇರ್ಬೋದು, ಮತ್ತೆ ಸಿವಿಯರ್ ಸೈನ್ಸ್ ಆಫ್ ನಿಮೋನಿಯಾ. ಸೊ ಡಿಸ್ಟ್ರೆಸ್ ತುಂಬಾ, ರೆಸ್ಪಿರೇಟರಿ ಡಿಸ್ಟ್ರೆಸ್ ತುಂಬಾ ಹೈ ಇರ್ತದೆ, ಮತ್ತೆ ಗ್ರಂಟಿಂಗ್ ಸೌಂಡ್ ಅಂತ ಒಂದು ಬರ್ತದೆ ಮಗುವಿಗೆ, ಚೆಸ್ಟ್ ಇನ್ ಡ್ರಾಯಿಂಗ್ ನಾವು ನಿಮ್ಗೆ ಪ್ರಿವಿಯಸ್ ಸ್ಲೈಡ್ ಅಲ್ಲಿ ತೋರಿಸಿದ ಹಾಗೆ ಹಾಗಿದ್ರೆ ಅದನ್ನ ನಾವು ಐ ಪಿ ಡಿ ಅಡ್ಮಿಷನ್ ಮಾಡ್ಬೇಕು. ಸೊ ಐ ಪಿ ಡಿ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ಆಫ್ಕೋರ್ಸ್ ಬ್ಯಾಕ್ಟೀರಿಯಲ್ ನಿಮೋನಿಯಾ ಇರುವಾಗ ಆಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡ್ತಾರೆ, ಪ್ಲಸ್ ರೆಸ್ಪಿರೇಟರಿ ರೇಟ್ ಮಾನಿಟರ್ ಮಾಡ್ಬೇಕಾಗ್ತದೆ, ಟೆಂಪರೇಚರ್, ಹಾರ್ಟ್ ರೇಟ್, ಆಕ್ಸಿಜನ್ ಸ್ಯಾಚುರೇಷನ್ ಯಾವತ್ತೂ ಚೆಕ್ ಮಾಡಬೇಕು, ಮತ್ತೆ ಆಸ್ಕಲ್ಟೇಟ್ ಮಾಡಿ ಬೇಬಿ ಹೇಗೆ ಇಂಪ್ರೂವ್ ಆಗ್ತಾ ಇದೆ ಅಂತ ನೋಡ್ಬೇಕಾಗ್ತದೆ. ಸೊ ಇದು ಇನ್ ಪೇಷಂಟ್ ಮ್ಯಾನೇಜ್ಮೆಂಟ್ ವಿಷಯ. ಸೊ ದಿಸ್ ಇಸ್ ಇದು ಸ್ಲೈಡ್ ಪ್ರೆಸೆಂಟೇಷನ್ಸ್. ಓಕೆ, ಸೊ ಓಕೆ, ಸೊ ಇದು ರೆಸ್ಪಿರೇಟರಿ ಡಿಸೀಸಸ್ ವಿಷಯ ಇತ್ತು. ಇದರಲ್ಲಿ ಮೇನ್ಲಿ ನಾನು ಡಿಸೀಸಸ್ ಯಾವ್ದೆಲ್ಲ ಡಿಸೀಸ್ ನೋಡ್ಲಿಕ್ಕೆ ಸಿಗ್ತದೆ ಆ ಡಿಸೀಸ್ ಅನ್ನು ಕಾಮನ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮತ್ತೆ ಏನಂತ ಹೇಳಿದ್ರೆ ಮೇನ್ಲಿ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಮಾಡ್ಲಿಕ್ಕೋಸ್ಕರ. ಎಸ್, ಅಪರ್ ರೆಸ್ಪಿರೇಟರಿಲಿ ಒನ್ ಮೋರ್ ಡಿಸೀಸ್ ಇದೆ, ಕಾಮನ್ ಕೋಲ್ಡ್ ಇದು ಕಾಂಪ್ಲಿಕೇಶನ್, ಇಲ್ಲ ಅದು ಸಪರೇಟ್ ಆಗಿ ಕೂಡ ಬರ್ಬೋದು. ಅದಕ್ಕೆ ನಾವು ಇದು ಫ್ಯಾರಿಂಜೈಟಿಸ್ ಅಂತ ಹೇಳ್ತೇವೆ. ಸೊ ವಿಚ್ ಇಸ್ ಅ ಕಾಮನ್ ಕೋಲ್ಡ್, ಇದೊಂದು ಕಾಂಪ್ಲಿಕೇಶನ್ ಆಗಿ ನೋಡ್ಲಿಕ್ಕೆ ಬರ್ತದೆ. ಸೊ ಪೇಷಂಟ್ ಹೇಗೆ ಬರ್ತಾರೆ ನಮ್ಮ ಹತ್ರ? ಸೊ ಯಾವ ಸ್ವಲ್ಪ ದೊಡ್ಡ ಮಕ್ಕಳು ಜನರಲಿ ಗಂಟ್ಲು ನೋವು ಅಂತ ಹೇಳ್ತಾರೆ, ಫ್ಯಾರಿಂಜೈಟಿಸ್, ಟಾನ್ಸಿಲೈಟಿಸ್. ತುಂಬಾ ಚಿಕ್ಕ ಮಕ್ಕಳಿಗೆ ಹೇಳಲಿಕ್ಕೆ ಕೂಡ ಬರೋದಿಲ್ಲ. ಸೊ ಅವರು ಓರಲಿ ಏನಾದರೂ ತಿನ್ನೋದಿಲ್ಲ, ನೀರು ಕೂಡ ಕುಡಿಯೋದಿಲ್ಲ, ಸಾಲಿಡ್ ಫುಡ್ ತಗೊಳ್ಳೋದಿಲ್ಲ. ಸೊ ಆವಾಗ ನಾವು ಥ್ರೋಟ್ ಎಕ್ಸಾಮಿನ್ ಮಾಡಲೇಬೇಕಾಗ್ತದೆ, ಯಾಕೋಸ್ಕರ ಮಗು ತಿಂತಾ ಇಲ್ಲ ಅಂತ ಹೇಳಿ. ಸೊ ಆವಾಗ ನಮ್ಗೆ ಫ್ಯಾರಿಂಜೈಟಿಸ್ ಅಲ್ಲಿ ಥ್ರೋಟ್ ಅಲ್ಲಿ ರೆಡ್ನೆಸ್, ಅಂದ್ರೆ ನಾವು ಕಂಜೆಷನ್ ಅಂತ ಹೇಳ್ತೇವೆ, ಥ್ರೋಟ್ ಅಲ್ಲಿ ರೆಡ್ನೆಸ್ ನೋಡ್ಲಿಕ್ಕೆ ಸಿಗ್ತದೆ. ಪ್ಲಸ್ ಟಾನ್ಸಿಲೈಟಿಸ್ ಇರ್ಬೋದು, ಎನ್ಲಾರ್ಜ್ಮೆಂಟ್ ಆಫ್ ದ ಟಾನ್ಸಿಲ್ಸ್ ಇರ್ಬೋದು. ಸೊ ಇದಕ್ಕೆ ಎರಡ್ ಕಾರಣಗಳಿರ್ತವೆ, ವೈರಲ್ ಇಲ್ಲ ಬ್ಯಾಕ್ಟೀರಿಯಲ್. ಸೊ ವೈರಲ್ ಆದ್ರೆ 5 to 7 days ಅದು ತನ್ನಷ್ಟು ಕಡಿಮೆ ಆಗ್ತದೆ, ಸಿಂಪ್ಟೊಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗ್ಬೋದು. ಬಟ್ ಬ್ಯಾಕ್ಟೀರಿಯಲ್ ಆದ್ರೆ
ಎಷ್ಟು ಸಿವಿಯರ್ ಇದೆ ಅಂತ ನೋಡ್ಬೇಕು. ಬ್ಯಾಕ್ಟೀರಿಯಲ್ ಹೇಗ್ ಗೊತ್ತಾಗ್ತದೆ ನಮ್ಗೆ, ಅಲ್ಲಿ ಸರ್ವೈಕಲ್ ಲಿಂಫ್ರೋಡ್ ಎನ್ಲಾರ್ಜ್ಮೆಂಟ್ ಕೂಡ ಇರ್ತದೆ, ಗಂಟಲು ನೋವು ಜೊತೆ ಹೈ ಫೀವರ್ ಇರ್ತದೆ, ಪ್ಲಸ್ ಸರ್ವೈಕಲ್ ನೋಡ್ ಎನ್ಲಾರ್ಜ್ಮೆಂಟ್ ಕೂಡ ಇರ್ತದೆ. ಸೊ ಅದರಿಂದ ನಮ್ಗೆ ಗೊತ್ತಾಗ್ತದೆ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳಿ. ಸೊ ವೈರಲ್ ಇರ್ಲಿ ಬ್ಯಾಕ್ಟೀರಿಯಲ್ ಇರ್ಲಿ, ನಾವು ಮೆಡಿಸಿನ್ಸ್ ಅಂದ್ರೆ ನಮ್ದು ಮೃತ್ಯುಂಜಯ ರಸ, ತ್ರಿಫಲ ಕುಗ್ಗುಳು, ಅಮೃತ ಅರಿಷ್ಟ ಕೊಟ್ಟಾಗ ಚೆನ್ನಾಗಿ ಕಡಿಮೆ ಆಗ್ತದೆ. ಸ್ವಲ್ಪ ಬ್ಯಾಕ್ಟೀರಿಯಲ್ ನಾವು ಕೇರ್, ಬ್ಯಾಕ್ಟೀರಿಯಲ್ ಫ್ಯಾರೆಂಜೈಟಿಸ್ ಅಲ್ಲಿ ಸ್ವಲ್ಪ ಕೇರ್ ತಗೊಳ್ಬೇಕು, ಮಗುವಿಗೆ ಫಾಲೋಪಿಕ್ ಕರಿಬೇಕು. ಯಾಕೆಂದ್ರೆ ಬ್ಯಾಕ್ಟೀರಿಯಲ್ ಫ್ಯಾರೆಂಜೈಟಿಸ್ ಅಲ್ಲಿ ಅಂಡ್ ಟಾನ್ಸಿಲೈಟಿಸ್ ಅಲ್ಲಿ ಅದು ಆಬ್ಸೆಸ್ ಅಲ್ಲಿ ಕೂಡ ಹೋಗ್ತದೆ ಕೆಲವೊಮ್ಮೆ, ಲೈಕ್ ರೆಟ್ರೋ ಟಾನ್ಸಿಲಾರ್ ಆಬ್ಸೆಸ್ ಅಂತ ಹೇಳ್ತೇವೆ, ಪೆರಿ ಟಾನ್ಸಿಲಾರ್ ಆಬ್ಸೆಸ್ ಅಂತ ಹೇಳ್ತೇವೆ. ಯಾ ಲೇಟರ್ ರೊಮ್ಯಾಟಿಕ್ ಫೀವರ್ ಕೂಡ ಆಗ್ಬಹುದು. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಬ್ಯಾಕ್ಟೀರಿಯಲ್ ಫ್ಯಾರೆಂಜೈಟಿಸ್ ಇದ್ರೆ ನಾವು ಸ್ವಲ್ಪ ಆಫ್ಟರ್ 2 ಡೇಸ್ ನಾವು ಫಾಲೋಪಿ ಕರಿಬೇಕು, ಮಗು ಹೇಗೆ ಮಾಡ್ತಾ ಇದೆ, ಹೇಗೆ ಇಂಪ್ರೂವ್ ಆಗ್ತಾ ಇದೆ ಅಂತ ನೋಡ್ಲಿಕ್ಕೆ. ಬಟ್ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ತೋರಿಸ್ತಾರೆ ಮಕ್ಕಳು. ಸೊ ಇದು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇದೆ. ಸೊ ಇನ್ ಶಾರ್ಟ್ ನಾನು ಅದೇ ಪ್ರೆಸೆಂಟೇಷನ್ ಫಸ್ಟಿಗೆ ನಾನು ಹೇಳಿದ್ದೆ, ತುಂಬಾ ಡಿಸೀಸಸ್ ಇರ್ತವೆ, ಮಕ್ಕಳು ಸಫರ್ ಆಗ್ತಾರೆ. ರೆಸ್ಪಿರೇಟರಿ ತುಂಬಾ ಕಾಮನ್, ಅದಕ್ಕೆ ನಾನು ಫಸ್ಟ್ ರೆಸ್ಪಿರೇಟರಿ ಇಂದಲೇ ಸ್ಟಾರ್ಟ್ ಮಾಡಿದೆ. ಮತ್ತೆ ಇನ್ನೊಂದು ಕಾಮನ್ ಅಂತ ಏನಂತ ಹೇಳಿದ್ರೆ ಮಕ್ಕಳಲ್ಲಿ ಹೊಟ್ಟೆ ನೋವು ಅಂತ ಬರ್ತಾರೆ. ಸೊ ಹೊಟ್ಟೆ ನೋವಿಗೆ ಬೇರೆ ಬೇರೆ ಕಾರಣಗಳು ಇರ್ತವೆ. ಹೊಟ್ಟೆ ನೋವು ಮೇನ್ಲಿ ಅಜೀರ್ಣದಿಂದ ಇರ್ಬೋದು, ಇಲ್ಲ ಅಜೀರ್ಣ ಕೂಡ ಸಾರಿ ಅಜೀರ್ಣದಿಂದ ಇರ್ಬೋದು, ಗ್ಯಾಸ್ಟ್ರೈಟಿಸ್ ಇಂದ ಇರ್ಬೋದು. ತುಂಬಾ ಚಿಕ್ಕ ಮಕ್ಕಳಿಗೆ ಗ್ಯಾಸ್ ಇಂದ, ಫ್ಲೆಟುಲೆನ್ಸ್ ಅಂತ ನಾವು ಹೇಳ್ತೇವೆ, ಅದರಿಂದ ಕೂಡ ಹೊಟ್ಟೆ ನೋವಾಗ್ಬೋದು. ಇಲ್ಲ ಅವರಿಗೆ ಎಪೆಂಡಿಸೈಟಿಸ್ ಇಂದ ಆಗ್ಬೋದು ಹೊಟ್ಟೆ ನೋವು. ಸೊ ಹಾಗಾಗಿ ನಾವು ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು, ಕಾರಣ ಹುಡುಕ್ಬೇಕು, ಯಾವ್ದ್ರಿಂದ ಹೊಟ್ಟೆ ನೋವು ಆಗಿದೆ, ಹಿಸ್ಟ್ರಿ ತಕೊಳ್ಬೇಕು. ಔಟ್ಸೈಡ್ ಫುಡ್ ತಿಂದಿದಾರ, ಔಟ್ಸೈಡ್ ಫುಡ್ ತಿಂದ್ರೆ ಕೂಡ ಅವರಿಗೆ, ಈಗ ಮಕ್ಕಳು ಕಾಮನ್ ಆಗಿ ತುಂಬಾ ಜನ ಚಿಪ್ಸ್ ಎಲ್ಲ ತಿಂತಾರೆ, ಪ್ಯಾಕೆಟ್ ಫುಡ್ ತಿಂತಾರೆ. ಸೊ ಅದರಿಂದ ನಾವು ಸ್ವಲ್ಪ ಕಾಮನ್ ಆಗಿ ಗ್ಯಾಸ್ಟ್ರೈಟಿಸ್ ನೋಡ್ಲಿಕ್ಕೆ ಸಿಗ್ತದೆ. ಸೊ ಹೊಟ್ಟೆ ನೋವು ಜೊತೆ ವಾಂತಿ ಕೂಡ ಇರ್ತದೆ. ಇಲ್ಲ ಡೈರೆಕ್ಟ್ ಹೋಟೆಲ್ ಫುಡ್ ಸ್ವಲ್ಪ ಹೆವಿ ತಿಂದ್ರೆ ಅವಾಗ ಕೂಡ ಹೊಟ್ಟೆ ನೋವು ಆಗ್ತದೆ. ಫಾರ್ ಎಕ್ಸಾಂಪಲ್ ಕೆಲವು ಮಕ್ಕಳಿಗೆ ಮೈದಾ ಪ್ರಾಡಕ್ಟ್ಸ್ ಇರ್ಲಿ, ಇಲ್ಲ ಪನೀರ್ ಇರ್ಲಿ, ಇದೆಲ್ಲ ಡೈಜೆಸ್ಟ್ ಆಗುದಿಲ್ಲ ಬೇಗ, ನಾನ್ ವೆಜಿಟೇರಿಯನ್ ಫುಡ್ ಇರ್ಲಿ. ಸೊ ಅವಾಗ ನಾವು ಹಿಸ್ಟ್ರಿ ತಕೊಂಡು ಅದನ್ನ ಅಸೆಸ್ ಮಾಡ್ಬೇಕು, ಮಗುವಿಗೆ ಯಾವ ಕಾಯಿಲೆ ಇದೆ, ಕಾರಣ ಏನಿದೆ ಅಂತ ಹೇಳಿ. ಸೊ ಮತ್ತೆ ವರ್ಮ್ ಇನ್ಫೆಸ್ಟೇಷನ್ ಕೂಡ ತುಂಬಾ ಕಾಮನ್, ಅಬೌವ್ 2 ಇಯರ್ಸ್ ಮಕ್ಕಳಿಗೆ ವರ್ಮ್ ಇನ್ಫೆಸ್ಟೇಷನ್ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಬಿಡಂಗಾರಿಷ್ಟ, ಕ್ರಿಮಿ ಕುಟಾರ ರಸ ಇದನ್ನ ನಾವು ಅಡ್ವೈಸ್ ಮಾಡ್ಬೋದು. ಮತ್ತೆ ಇನ್ನು ಅಜೀರ್ಣ ಒಂದು ಕಾರಣ ಇರ್ತದೆ. ಸೊ ಅಲ್ಲಿ ನಾವು ಹಿಂಗ್ವಾಷ್ಟಕ ಚೂರ್ಣ ಕೊಡ್ಬೋದು, ಲವಣ ಭಾಸ್ಕರ ಚೂರ್ಣ ಕೊಡ್ಬೋದು. ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಬೌವ್ 2 ಇಯರ್ಸ್ ಅವರಿಗೆ ಅಗ್ನಿ ತೊಂಡಿ ವಟಿ ಕೂಡ ಕೊಡ್ಬೋದು, ಸ್ಮಾಲರ್ ಡೋಸಸ್ ಅಲ್ಲಿ, ಲೈಕ್ 1/4 ಟ್ಯಾಬ್ಲೆಟ್ ಇಲ್ಲ ಹಾಫ್ ಟ್ಯಾಬ್ಲೆಟ್, ಈ ತರ ಕೊಟ್ರೆ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಸೊ ಅದು ರಿಗಾರ್ಡಿಂಗ್ ಅಬ್ಡೋಮಿನಲ್ ಕೋಲಿಕ್ ನಾವು ಕಾಮನ್ ಆಗಿ ಕಾಣ್ತದೆ. ಇನ್ನು ಅಪೆಂಡಿಸೈಟಿಸ್ ಇರ್ತದೆ, ಅದು ಸ್ಪೆಸಿಫಿಕ್ಲಿ ಫೀವರ್ ಜ್ವರ ಇರ್ತದೆ, ಮತ್ತೆ ರೈಟ್ ಇಲಿಯಾಕ್ ಫೋಸಾದಲ್ಲಿ ತುಂಬಾ ಪೇನ್ ಇರ್ತದೆ ಮಗುವಿಗೆ, ಅದರ ಜೊತೆ ವಾಮಿಟಿಂಗ್ ಕೂಡ ಇರ್ತದೆ. ಸೊ ಇದರಿಂದ ನಮ್ಗೆ ಗೊತ್ತಾಗ್ತದೆ ಅಪೆಂಡಿಸೈಟಿಸ್ ಇರ್ಬೋದು, ಅಲ್ಟ್ರಾಸೋನೋಗ್ರಫಿ ಮಾಡಬೇಕು ಅದಕ್ಕೋಸ್ಕರ. ಹಾಗಾಗಿ ನಾವು ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಐ ಥಿಂಕ್ ನಾನು ಸ್ವಲ್ಪ ಕಾಮನ್ ಡಿಸಾರ್ಡರ್ಸ್ ತಗೊಂಡಿದ್ದೇನೆ, ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಅವರು ಕೇಳ್ಬೋದು. ಹಲೋ ಹಲೋ ಗುಹೇಶ್ವರ್ ಅವರೇ ಹೇಳಿ. ಓಪನ್ ಮಾಡ್ತಾ ಇದ್ದೀನಿ, ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ ಹಲೋ, ಯಾರಾದ್ರೂ ಕ್ವಶನ್ಸ್ ಇದ್ರೆ ಅನ್ಮ್ಯೂಟ್ ಮಾಡಿಕೊಂಡು ಕ್ವಶನ್ಸ್ ಕೇಳಿ ಪ್ಲೀಸ್. ಶೂ ಓಪನ್. ಹಲೋ ಹಲೋ ಕೇಳ್ತಾ ಇದ್ದಾನೆ ಮೇಡಮ್?
ಹಲೋ ಹೇಳಿ, ಮಾತಾಡಿ. ವಾಟ್ ಆರ್ ದ ಕಾಮನ್ ಟ್ರೀಟ್ಮೆಂಟ್ ಫಾರ್ ಯು ಆರ್ ವಿ ವೆಸಿಕೋ ಯುರೆಟ್ರಿಕ್ ರಿಫ್ಲೆಕ್ಸಸ್? ಮ್ಯಾಮ್, ಇನ್ ಆಯುರ್ವೇದ ವೆಸಿಕೋ ಯುರೆಟ್ರಿಕ್ ರಿಫ್ಲೆಕ್ಸ್, ಏಜ್ ಗ್ರೂಪ್ ಏನು? ಲೆಸ್ ದನ್ 1 ಇಯರ್ ಟು 2 ಇಯರ್ಸ್ ಮೇಡಮ್. ಲೆಸ್ ದನ್ 1 ಇಯರ್ ಟು 2 ಇಯರ್ಸ್ ಮೇಡಮ್. ಇದರಲ್ಲಿ ಧನ್ವಂತರ ತೈಲದ್ದು ಲೋಕಲ್ ಪಿಚು ಮಾಡಬಹುದು, ಅಂದ್ರೆ ಹೈಪೋಗ್ಯಾಸ್ಟ್ರಿಕ್ ಏರಿಯಾ ಇದೆ ಅಲ್ಲ, ಅಬ್ಡೋಮಿನ್ ಇದು ಕೆಳಗಿನ ಪೋರ್ಷನ್, ಅಲ್ಲಿ ಪಿಚು ಲೋಕಲ್ ಪಿಚು ಮಾಡಬೇಕು. ಧನ್ವಂತರ ತೈಲ ಯೂಸ್ ಮಾಡಿ ಒಂದು 30 ಮಿನಿಟ್ಸ್ ಇಟ್ಕೊಳ್ಬೇಕು. ನೀವು ಗಾಸ್ ಪ್ಯಾಡ್ ಯೂಸ್ ಮಾಡಬಹುದು, ಅದ್ರಲ್ಲಿ ಧನ್ವಂತರ ತೈಲ ಹಾಕಿ ಹೈಪೋಗ್ಯಾಸ್ಟ್ರಿಕ್ ಏರಿಯಾ ಅಂದ್ರೆ ಲೋವರ್ ಅಬ್ಡೋಮಿನ್ ಪೋರ್ಷನ್ ಇದೆ ಅಲ್ಲ, ಅಲ್ಲಿ ಇಡ್ಬೇಕು. ಸೊ ಅದೊಂದು 15 ಡೇಸ್ ಇಟ್ರೆ ಅವರದ್ದು ಇಂಪ್ರೂವ್ ಆಗ್ತದೆ ವೆಸಿಕೋ ಯುರೆಟ್ರಿಕ್ ರಿಫ್ಲೆಕ್ಸ್. ಓಕೆ, ರಿಕರೆಂಟ್, ನಂಗೆ ಚಾಟ್ ಅಲ್ಲಿ ಒಂದು ಕ್ವೆಶನ್ ಬಂದಿದೆ, ರಿಕರೆಂಟ್ ಎಲರ್ಜಿ ಕಸ್ಟಮಾ ಟ್ರೀಟ್ಮೆಂಟ್. ಸೊ ಎಲರ್ಜಿ ಕಸ್ಟಮಾ ಆದ್ರೆ ನೀವು ಲಘು ಸೂತಶೇಖರ ವಟಿ ಮತ್ತೆ ಅದರಲ್ಲಿ ಕಂಡೀಷನ್ ನೋಡ್ಬೇಕು, ಅಂದ್ರೆ ಅದು ವಾತ ಪ್ರಧಾನ ಇದೆಯಾ ಕಫ ಪ್ರಧಾನ ಇದೆಯಾ ಅಂತ ಹೇಳಿ. ಯಾಕೆಂದ್ರೆ ಅಸ್ತಮಾದಲ್ಲಿ ನಮ್ಗೆ ಗೊತ್ತಿದೆ ವಾತ ಪ್ರಧಾನ ಕೂಡ ಇರ್ಬೋದು ಕಫ ಪ್ರಧಾನ ಕೂಡ ಇರ್ಬೋದು. ಸೊ ವಾತ ಪ್ರಧಾನ ಇದ್ರೆ ನೀವು ಶ್ವಾಸ ತಕೊಳ್ಳಿ ಕಷ್ಟ ಆಗ್ತದ್ರೆ ಮಗುವಿಗೆ, ನೀವು ಶ್ವಾಸಕೂಟ ರಸ ಕೊಡ್ಬೇಕು, ಲಘು ಸೂತಶೇಖರ ವಟಿ ಕೊಡ್ಬೇಕು. ಮತ್ತೆ ಕಫ ಪ್ರಧಾನ ಕೂಡ ಇದ್ರೆ ಶ್ವಾಸಕೂಟರ ಜೊತೆಗೆ ನೀವು ತಾಲಿಸಾದಿ ಗೈರಿಕ ಇಲ್ಲ ನಿಮ್ಗೆ ಲಘುಸೂತ ಮಿಶ್ರಣ ಅವೈಲೇಬಲ್ ಇದ್ರೆ ಅದು ಕೊಡ್ಬೋದು, ದಟ್ ವಿಲ್ ಹೆಲ್ಪ್. ಸ್ವಲ್ಪ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಬೇಕಾಗ್ತದೆ, 3 ಮಂತ್ಸ್ ಟ್ರೀಟ್ಮೆಂಟ್ ಬೇಕಾಗ್ತದೆ, ಬಟ್ ಚೆನ್ನಾಗಿ ಮಕ್ಕಳು ಇಂಪ್ರೂವ್ ಮಾಡ್ತಾರೆ ಇದರಿಂದ. ಸೊ ಇನ್ನೊಂದು ಕ್ವೆಶನ್ ಇದೆ, ರಿಕರೆಂಟ್ ಪಿನ್ ವರ್ಮ್ ಇನ್ಫೆಸ್ಟೇಷನ್ ಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳಿ. ಸೊ ಇದರಲ್ಲಿ ನಾವು ಸ್ವಲ್ಪ ದೊಡ್ಡ ಮಕ್ಕಳಿಗೆ ವಿರೇಚನ ಕೊಡ್ಬೋದು. ಟೆಂಪರರಿ ಏನಂತ ಹೇಳಿದ್ರೆ ಇವಾಗ ಪಿನ್ವರ್ಮ್ ಇದ್ರೆ ನಾವು ವಿರೇಚನಕ್ಕೆ ಅಂದ್ರೆ ಅವಿಪತ್ತಿಕರ ಚೂರ್ಣ ಆತರ ಕೊಡ್ಬೋದು, ಅದು ಹೆಲ್ಪ್ ಆಗ್ತದೆ. ರಿಕರೆಂಟ್ ಇದ್ರೆ ನೀವು ವಿರೇಚನ ಕೊಡಿ ಸ್ವಲ್ಪ ದೊಡ್ಡ ಮಕ್ಕಳಿಗೆ, ಅಬೌವ್ 6 ಇಯರ್ಸ್ ಮಕ್ಕಳಿಗೆ ವಿರೇಚನ ಕೊಡಿ, ಅದರಿಂದ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಇಲ್ಲ ನಾವು ಮಾತ್ರ ಬಸ್ತಿ ಕೂಡ ಕೊಡ್ಬೋದು, ನಿಮ್ದು ಪ್ಲೇನ್ ತಿಲತ ಇಲ್ಲ ಕೂಡ ಆಗ್ತದೆ ಬಸ್ತಿ ಕೊಡ್ಲಿಕ್ಕೆ. ಮತ್ತೆ ಓರಲ್ ಮೆಡಿಕೇಶನ್ಸ್ ವಿಡಂಗಾರಿಷ್ಟ ಕಂಟಿನ್ಯೂ ಕೊಡ್ಬೇಕು, 2-3 ಮಂತ್ಸ್ ಕೊಡ್ಬೇಕಾಗ್ತದೆ. ಎಸ್, ಇದು ನಂಗೆ 2 ಕ್ವೆಶನ್ಸ್ ಚಾಟ್ ಅಲ್ಲಿ ಇತ್ತು ವಿಚ್ ಐ ಹ್ಯಾವ್ ಆನ್ಸರ್ಡ್. ಇನ್ನು ಯಾರಿಗಾದ್ರೂ ಏನು ಕ್ವೆಶನ್ಸ್ ಇದೆ? ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್, ಓಕೆ ಐ ಥಿಂಕ್ ದ ಕ್ವೆಶನ್ ಇಸ್ ರಿಕರೆಂಟ್ UTI ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಸಿ, ಹೆಣ್ಮಕ್ಳಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕಾಮನ್ ಇರ್ತದೆ ಬಿಕಾಸ್ ಆಫ್ ದ ಶಾರ್ಟ್ ಯೂರಿನರಿ ಟ್ರ್ಯಾಕ್ಟ್. ಸೊ ಮೇನ್ ಎಂತ ಅಂತ ಹೇಳಿದ್ರೆ, ಪ್ಲಸ್ ಮಕ್ಕಳು ನೀರು ಕಡಿಮೆ ಕುಡಿತಾರೆ. ಸೊ ಮೇನ್ಲಿ ಪೇರೆಂಟ್ಸ್ ಕೌನ್ಸಿಲ್ ಮಾಡ್ಬೇಕು, ಚೆನ್ನಾಗಿ ನೀರು ಕುಡಿಲಿಕ್ಕೆ ಹೇಳ್ಬೇಕು ಮಕ್ಕಳಿಗೆ, ಒಬ್ಸರ್ವ್ ಮಾಡ್ತಾ ಇರ್ಬೇಕು ನೀರು ಕುಡಿತಾರ ಇಲ್ವಾ ಅಂತ ಹೇಳಿ. ಸೊ ಅದು ಅವ್ರ ನೀರು ಕುಡಿತಾ ಇದ್ರೆ ಚೆನ್ನಾಗಿ. ಮತ್ತೆ ನೀವು ಉಸಿರಾಸವ್ ಮತ್ತೆ ಗಂಧಕ ರಸಾಯನ ಇದು 2 ಟ್ಯಾಬ್ಲೆಟ್ ಕೊಟ್ರೆ ಇಟ್ ಇಸ್ ಮೋರ್ ದನ್, ಒಂದು ಟ್ಯಾಬ್ಲೆಟ್ ಮತ್ತೆ ಕಷಾಯ ಕೊಟ್ರೆ ಇಟ್ ಇಸ್ ಮೋರ್ ದನ್ ಇನಫ್. ಸೊ ಇನ್ನೊಂದು ಕ್ವೆಶನ್ ಇದೆ, ರಿಕರೆಂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇನ್ ಚಿಲ್ಡ್ರನ್. ಸೊ ಇದು ಇಂಪ್ರೂವ್ ಮಾಡ್ಲಿಕ್ಕೆ ಪಿಪಲ್ಯಾಸೋಮ್ ಕೊಡಿ ಮತ್ತೆ ತಾಲಿಸಾದಿ ಚೂರ್ಣ ಕಂಟಿನ್ಯೂಸ್ ಕೊಡ್ಬೇಕಾಗ್ಬೋದು, 3-4 ಮಂತ್ಸ್ ಕೊಡ್ಬೇಕಾಗ್ಬೋದು, ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ದೇರ್ ಇಸ್ ಒನ್ ಮೋರ್ ಕ್ವೆಶನ್, ಅಬ್ಡೋಮಿನಲ್ ಕೋಲಿಕ್ ಇನ್ ಆಯುರ್ವೇದಿಕ್ ಟ್ರೀಟ್ಮೆಂಟ್. ಅಬ್ಡೋಮಿನಲ್ ಕೋಲಿಕ್ ಇನ್ ಆಯುರ್ವೇದಿಕ್ ಟ್ರೀಟ್ಮೆಂಟ್. ಸೊ ಅಬ್ಡೋಮಿನಲ್ ಕೋಲಿಕ್ ಇರುವಾಗ ಹೊಟ್ಟೆನೋ ಇರುವಾಗ ಮಕ್ಕಳಿಗೆ, ಅದೇ ನಾನು ನಿಮ್ಗೆ ಪ್ರೆಸೆಂಟೇಷನ್ ಅಲ್ಲಿ ಕೂಡ ಹೇಳಿದೆ, ಅದಕ್ಕೆ ಕಾರಣ ಏನಂತ ಹುಡುಕ್ಬೇಕು ಮೇನ್ಲಿ. ಕಾರಣ ಕಾಸಸ್ ಮೇಲೆ ಟ್ರೀಟ್ಮೆಂಟ್ ಚೇಂಜ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಅಜೀರ್ಣ ಇರ್ಬೋದು, ಅಜೀರ್ಣದಿಂದ ಹೊಟ್ಟೆ ನೋವು ಆದ್ರೆ ಈಗ ನಾವು ಮಕ್ಕಳಿಗೆ ಇದು ಅಜಮೋದ ಅರ್ಕ ಕೊಡ್ಬೋದು, ಅದರಿಂದ ಹೊಟ್ಟೆ ನೋವು ಕಡಿಮೆ ಆಗ್ತದೆ. ಬೇರೆ ಈಗ ಪೇಟೆಂಟ್ ಡ್ರಾಪ್ಸ್ ಕೂಡ ಬರ್ತದೆ, ಕ್ಯಾಸ್ಪರ್ ಡ್ರಾಪ್ಸ್ ಬರ್ತದೆ,
ಚಿಕ್ಕ ಮಕ್ಕಳಿಗೆ ಡ್ರಾಪ್ಸ್ ಸಿರಪ್ ಕೂಡ ಕೊಡ್ಬೋದು ಅದನ್ನು. ಮತ್ತೆ ಅಲಾಂಗ್ ವಿತ್ ದಟ್ ಈಗ ಹೊಟ್ಟೆ ನೋವು ಖಾಲಿ ಗ್ಯಾಸ್ ಇಂದ ಆದ್ರೆ ಕ್ಯಾಸ್ಪರ್ ಡ್ರಾಪ್ಸ್ ಇಂದ ಮೆಡಿಸಿನ್ಸ್ ಯಾವುದು ಗ್ಯಾಸ್ ಕಡಿಮೆ ಆಗ್ತದೆ ತುಂಬಾ ಹೆಲ್ಪ್ ಆಗ್ತದೆ. ಅಜೀರ್ಣದಿಂದ ಆದ್ರೆ ನೀವು ಆರ್ದ್ರಕ ಸ್ವರಸ ಸ್ವಲ್ಪ ಹನಿ ಮಿಕ್ಸ್ ಮಾಡಿ ಕೊಡ್ಬೇಕಾಗ್ತದೆ ಮಕ್ಕಳಲ್ಲಿ, ಇಲ್ಲ ಹಿಂಗ್ವಾಷ್ಟಕ ಚೂರ್ಣ ಕೊಡ್ಬೋದು. ಇಲ್ಲ ಗ್ಯಾಸ್ಟ್ರೈಟಿಸ್ ಇಂದ ಆದ್ರೆ ಅಗ್ನಿ ತುಂಡಿ ಸೂತ ಶೇಖರ ತುಂಬಾ ಹೆಲ್ಪ್ ಆಗ್ತದೆ ಅಬೌವ್ 1 year of age. ಕೋಲ್ಡ್ ಅಂಡ್ ಕಾಫ್ ರಿಕರೆಂಟ್ ವಿತ್ ನೋ ಫೀವರ್, ಇದರಲ್ಲಿ ಸೇಮ್ ನೀವು ಸಾರಿ ಪಿಪಲಿಯನ್ ಸೋಮ್ ಕೊಡಿ ಮತ್ತೆ ಆರೋಗ್ಯವರ್ಧನಿ ರಸ ಕೊಡಬೇಕು. ಅಬೌವ್ 1 year ಆದ್ರೆ ಜಸ್ಟ್ 1/2 tablet ಸಾಕಾಗ್ತದೆ. ಮತ್ತೆ ಇನ್ ಆರೋಗ್ಯವರ್ಧಿನಿ ಪಿಪಲ್ಯಾಸಂ ಮತ್ತೆ ಕಫ ತುಂಬಾ ಇದ್ರೆ ಲಘು ಸುತ ಮಿಶ್ರಣ ಇಲ್ಲಾದ್ರೆ ತಾಲಿಸಾದಿ ಮತ್ತೆ ಗೈರಿಕ ಮಿಕ್ಸ್ ಮಾಡಿ ಕೊಡ್ಬೋದು. ಸೊ ಒನ್ ಮೋರ್ ಕ್ವಶನ್ ಇದೆ, ಟ್ರೀಟ್ಮೆಂಟ್ ಫಾರ್ ರಿಕರೆಂಟ್ ಪಸ್ಟ್ಯೂಲ್ಸ್ ಆರ್ ಬಾಯ್ಲ್ಸ್ ಓವರ್ ದ ಫೇಸ್ ಸ್ಕಾಲ್ಪ್ ಇನ್ 4-year ಮೇಲ್ ಚೈಲ್ಡ್. ಸೊ ಇದು ಡಯಾಗ್ನೋಸಿಸ್ ನಂಗೆ ಗೊತ್ತಾಗ್ಲಿಲ್ಲ. ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ ಸ್ಕೇಬಿಸ್ ತರ ಆದ್ರೆ ನೀವು ಇದರಲ್ಲಿ ಪಟೋಲಾ ಕಟುರೋಹಿಣಿ ಅದೇ ಕಷಾಯ ಅಂತ ಬರ್ತದೆ, ಅದು ತುಂಬಾ ಇಫೆಕ್ಟಿವ್ ಇದೆ, ಅದನ್ನು ಕೊಡ್ಬೋದು. ಫಾರ್ 4-year-old ಚೈಲ್ಡ್ ಆದ್ರೆ 2 teaspoon ಜೊತೆ 2 teaspoon ವಾಟರ್ ಮಿಕ್ಸ್ ಮಾಡಿ ಹನಿ ಮಿಕ್ಸ್ ಮಾಡಿ ಸ್ವೀಟ್ ಮಾಡಿ ಕೊಡ್ಬೇಕು. ಇಲ್ಲ ಅಸ್ಟಾಂ ಹೃದಯ ವಿದ್ರದಿ ಚಿಕಿತ್ಸಾ ಅಧ್ಯಾಯದಲ್ಲಿ ತ್ರಿಫಳ ತ್ರಿಕಟು ಹರಿದ್ರ ಖದಿರ ಈ ಡ್ರಗ್ಸ್ ಹೇಳಿದ್ದಾರೆ. ಸೊ ಇವನ್ನು ಮಿಕ್ಸ್ ಮಾಡಿ ಇದ್ರ ಕಷಾಯ ಮಾಡಿ ತಕೊಳ್ಲಿಕ್ಕೆ ಹೇಳ್ಬೇಕು. ಸೊ ವಾಮಿಟಿಂಗ್ ಇನ್ ನ್ಯೂ ಬೋರ್ನ್ ಬೇಬಿ ಆಫ್ಟರ್ ಫೀಡಿಂಗ್ ಓನ್ಲಿ, ಯೆಸ್ ಇದು ತುಂಬಾ ಕಾಮನ್. ಯಾಕೆಂದ್ರೆ ಸರಿಯಾಗಿ ಬರ್ಪ್ ಮಾಡದಿದ್ರೆ ಅಂದ್ರೆ ಫೀಡ್ ಆದ್ಮೇಲೆ ಮಗುವಿಗೆ ನಾವು ಹೀಗೆ ಹಿಡ್ಕೊಂಡು ಬರ್ಪ್ ತೆಗೆಬೇಕಾಗ್ತದೆ ಮಗುವಿದ್ದು. ಸೊ ಅದು ಅವ್ರು ಮಾಡದಿದ್ರೆ ರಿಪೀಟೆಡ್ ವಾಮಿಟಿಂಗ್ ಆಗ್ತದೆ. ಸೊ 1/2 hour ಅಟ್ ಲೀಸ್ಟ್ ಬರ್ಪಿಂಗ್ ಮಾಡ್ಲಿಕ್ಕೆ ಹೇಳಿ. ನೆಕ್ಸ್ಟ್ ಕ್ವಶನ್, ಲಾಸ್ ಆಫ್ ಅಪಟೈಟ್. ಲಾಸ್ ಆಫ್ ಅಪಟೈಟ್ ಅಲ್ಲಿ ಈಗ ಕಾಮನ್ ಪ್ರಾಬ್ಲಮ್ ಇದೆ. ಇದಕ್ಕೆ ಕಾರಣ ಏನಂತ ನಾನು ಹೇಳ್ತೇನೆ, ಮಕ್ಕಳಿಗೆ ಜನರಲಿ ಔಟ್ಸೈಡ್ ಫುಡ್ ಅಂದ್ರೆ ಪ್ಯಾಕೇಜ್ ಫುಡ್ ಯೂಸ್ ಆಗಿರ್ತದೆ. ಸೊ ಅದರಿಂದ ಏನಾಗ್ತದೆ, ಅವರದ್ದು ಅಪಟೈಟ್ ಕಡಿಮೆ ಆಗಿರ್ತದೆ. ಸೊ ಹಾಗಾಗಿ ಫಸ್ಟಿಗೆ ಹೊರಗಿನ ಫುಡ್ ಕಟ್ ಮಾಡ್ಲಿಕ್ಕೆ ಹೇಳಿ, ಕೊಡ್ಲೇಬಾರ್ದು. ಹಾಲು ಕಡಿಮೆ ಮಾಡ್ಲಿಕ್ಕೆ ಹೇಳಿ. ಸೊ ದಿವಸಕ್ಕೆ 2 glass ಹಾಲು, ಇಟ್ ಇಸ್ ಮೋರ್ ದೆನ್ ಇನಫ್, ಅದಕ್ಕಿಂತ ಜಾಸ್ತಿ ಕೊಡಬಾರ್ದು. ಸೊ ಅದು ಮಾಡ್ಲಿಕ್ಕೆ ಹೇಳಿ. ಮತ್ತೆ ವರ್ಮ್ ಇನ್ಫೆಸ್ಟೇಷನ್ ಇದೆಯಾ ನೋಡಿ. ಸೊ ಅಷ್ಟಾದ್ರೆ ಈಗ ಖಾಲಿ ವರ್ಮ್ ಇನ್ಫೆಸ್ಟೇಷನ್ ಇಲ್ಲ ಆದ್ರೆ ಎಪಟೈಟ್ ಇಂಪ್ರೂವ್ ಮಾಡ್ಲಿಕ್ಕೆ ಕುಮಾರಿ ಹಾಸೋಮ್ ಹಿಂಗ್ವಾಷ್ಟಕ ಚೂರ್ಣ ಇದು ಮೋರ್ ದೆನ್ ಇನಫ್. ಡಯಟ್ ಕಂಟ್ರೋಲ್ ಮಾಡ್ಬೇಕು ಮೇನ್. ಹೈ ಗ್ರೇಡ್ ಫೀವರ್ ಇನ್ ಆಯುರ್ವೇದ ಟ್ರೀಟ್ಮೆಂಟ್. ಸೊ ಯೆಸ್, ಹೈ ಗ್ರೇಡ್ ಫೀವರ್ ಇಂದ ಕಾಂಪ್ಲಿಕೇಶನ್ ಏನಾಗ್ತದೆ, ಡೈರೆಕ್ಟ್ ಫೆಬ್ರೈಲ್ ಕನ್ವರ್ಷನ್ಸ್ ಆಗ್ತದೆ, ಅದ್ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನಾವು ಹೈ ಗ್ರೇಡ್ ಫೀವರ್ ಇದ್ರೆ ಫಸ್ಟ್ ಅಲಾಂಗ್ ವಿತ್ ಆಯುರ್ವೇದಿಕ್ ಮೆಡಿಸಿನ್ ನೀವು ಆಂಟಿಪೈರೆಟಿಕ್ಸ್ ಕೊಡಿ, ಲೈಕ್ ಕ್ರೋಸಿನ್ ಕೊಡಿ, ಸಿಂಪಲ್ ಮೆಡಿಸಿನ್. ಅದರಿಂದ ಕಂಟ್ರೋಲ್ ಆಗ್ತದೆ. ನಮ್ಮ ಆಯುರ್ವೇದಿಕ್ ಮೆಡಿಸಿನ್ಸ್ ಲೈಕ್ ಮೃತ್ಯುಂಜಯ ರಸ ಕೂಡ ಕಂಟಿನ್ಯೂ ಮಾಡಿ. ಫೆಬ್ರೈಲ್ ಕನ್ವರ್ಷನ್ಸ್, ಯೆಸ್ ಇಲ್ಲಿ ಪೇಷಂಟಿಗೆ ಅಡ್ಮಿಟ್ ಮಾಡಬೇಕು ಫೆಬ್ರೈಲ್ ಕನ್ವರ್ಷನ್ಸ್ ಇದ್ದಾಗ. ಸೊ ಇಟ್ ಈಸ್ ಟ್ರೀಟೆಡ್ ಆನ್ ಐಪಿಡಿ ಲೆವೆಲ್. ಮಡ್ ಈಟಿಂಗ್ ಅಂತ ಒಬ್ರು ಕೇಳಿದ್ದಾರೆ. ಸೊ ಮಡ್ ಈಟಿಂಗ್ ಏನು, ಇದು ಎನೇಮಿಯಾ ಜೊತೆಗೆ ಅಸೋಸಿಯೇಟೆಡ್. ಸೊ ಯಾವಾಗ ಎನೇಮಿಯಾ ಇರ್ತದೆ ಮಕ್ಕಳಿಗೆ, ದಟ್ ಟೈಮ್ ಅವರು ಮಡ್ ಈಟಿಂಗ್ ಮಾಡ್ತಾರೆ. ಸೊ ಇಲ್ಲಿ ಎನೇಮಿಯಾ ಇನ್ನೊಂದು ಕಾಮನ್ ಟಾಪಿಕ್. ಸೊ ಇಲ್ಲಿ ನೀವು ಫಸ್ಟ್ ಆಫ್ ಆಲ್ ಎನೇಮಿಯಾ ಪಾಂಡು ಅಂತ ಇದ್ರೆ ಪಾಂಡು ಚಿಕಿತ್ಸೆ ಮಾಡಬೇಕು. ಚಿಕಿತ್ಸೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಟೈಪ್ ಆಫ್ ಎನೇಮಿಯಾ ಇದು, ಇದು ಐರನ್ ಡೆಫಿಷಿಯನ್ಸಿ ಎನೇಮಿಯಾ ತುಂಬಾ ಕಾಮನ್ ಮಕ್ಕಳಲ್ಲಿ. ಸೊ ಆವಾಗ ನಾವು ನಮ್ದು ದಾಡಿಮಾದಿ ಘೃತ, ಪುನರ್ನೋವು ಮಂಡೂರ ಈ ಡ್ರಗ್ಸ್ ಇಂದ ಒಳ್ಳೆ ಇಂಪ್ರೂವ್ ಆಗ್ತಾರೆ. ಬೇರೆ ಕಾಸಸ್ ಕೂಡ ಇರ್ತದೆ, ವಿಟಮಿನ್ B12 ಡೆಫಿಷಿಯನ್ಸಿ ಇರ್ತದೆ, ಫೋಲಿಕ್ ಆಸಿಡ್ ಡೆಫಿಷಿಯನ್ಸಿ ಇರ್ತದೆ. ಸೊ ಆವಾಗ ಈಗ ವಿಟಮಿನ್ B12 ಡೆಫಿಷಿಯನ್ಸಿ ಆದ್ರೆ ಅವರಿಗೆ ನಾವು ಜಾಸ್ತಿ ಆನಿಮಲ್ ಒರಿಜಿನ್ ಇದ್ದದ್ದು ನಾನ್ ವೆಜಿಟೇರಿಯನ್ ಫುಡ್ ಇರ್ಬೋದು, ಎಗ್ಸ್ ಇರ್ಬೋದು, ಅದೆಲ್ಲ ತಕೊಳ್ಲಿಕ್ಕೆ ಹೇಳ್ಬೇಕು. ಯಾಕೆಂದ್ರೆ ವಿಟಮಿನ್ B12 ನಮ್ಗೆ ವೆಜಿಟೇರಿಯನ್ ಫುಡ್ ಇಂದ ಬರೋದಿಲ್ಲ, ನಾನ್ ವೆಜಿಟೇರಿಯನ್ ಫುಡ್ ಇಂದ ಮಾತ್ರ ಬರೋದು. ಸೊ ಹಾಗಾಗಿ ನಾವು ಡಯಟ್ ಅವರಿಗೆ ಅಡ್ವೈಸ್ ಮಾಡ್ಬೇಕಾಗ್ತದೆ.
ಸಿವಿಯರ್ ಇದ್ರೆ ವಿಟಮಿನ್ ಬಿ 12 ಕೊಡ್ಬೇಕಾಗ್ತದೆ. ಬೆಡ್ ವೇಟಿಂಗ್ ಇನ್ ಚಿಲ್ಡ್ರನ್, ಎಸ್, ಇದರಲ್ಲಿ ಬೆಡ್ ವೇಟಿಂಗ್ ಅಲ್ಲಿ ಎರಡಿದೆ. ಒಂದು, ನಾವು ಕೌನ್ಸಿಲ್ ಮಾಡಬೇಕು ಅವರಿಗೆ, ಮಕ್ಕಳಿಗೆ ಟ್ರೈನ್ ಮಾಡ್ಬೇಕಾಗ್ತದೆ. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಓದಿರ್ಬೋದು ಏನಂತ ಹೇಳಿದ್ರೆ, ಒಂದು ಅಲಾರ್ಮ್ ಇಟ್ಟು ಡೈಲಿ ಮಕ್ಕಳಿಗೆ, ಮಗುವಿಗೆ, ಆ ಮಗುವಿಗೆ ಅದೇ ಟೈಮಿಗೆ ಎಬ್ಸ್ಬೇಕು ಡೈಲಿ ಮಧ್ಯರಾತ್ರಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಅಂದಾಜ್, ಪೇರೆಂಟ್ಸಿಗೆ ಅಂದಾಜಿದ್ರೆ ಒಂದು ಗಂಟೆಗೆ ಇಲ್ಲ ಎರಡು ಗಂಟೆಗೆ ಮಗು ಯಾವತ್ತು ಯೂರಿನ್ ಮಾಡ್ತದೆ ಅಂತ ಹೇಳಿದ್ರೆ, ಅದಕ್ಕಿಂತ ಸ್ವಲ್ಪ ಮುಂಚೆ 1 o'clock ಡೈಲಿ ಎಬ್ಸ್ಲಿಕ್ಕೆ ಹೇಳಿ, ಅಟ್ ಲೀಸ್ಟ್ ಫಾರ್ 15 days. ಇದರಿಂದ ಏನಾಗ್ತದೆ, ಮಗು ಬೆಡ್ ವೇಟಿಂಗ್ ಮಾಡೋದಿಲ್ಲ, ಅದಕ್ಕಿಂತ ಮುಂಚೆಯೇ ಹೇಳ್ತದೆ. ಒಂದು ಮೆಡಿಸಿನ್ ಕೂಡ ಇದೆ. ಮೆಡಿಸಿನ್ಸ್ ಅಲ್ಲಿ ನಿಯೋ ಟ್ಯಾಬ್ಲೆಟ್ ಅಂತ ಬರ್ತದೆ, ಅದು ಇಟ್ ಇಸ್ ವೆರಿ ಗುಡ್. ಮತ್ತೆ ನೀವು, ನಾನು ವೆಸಿಕೋ ಇರಿಟ್ರಿಕ್ ರಿಫ್ಲೆಕ್ಸ್ ಅಲ್ಲಿ ಹೇಳಿದ ಹಾಗೆ, ಇಲ್ಲಿ ಕೂಡ ಧನ್ವಂತರ ತೈಲದ್ದು ಲೋಕಲ್ ಪೀಚು ಮಾಡಿದ್ರೆ ತುಂಬಾ ಹೆಲ್ಪ್ ಆಗ್ತದೆ. ಇನ್ನೊಂದು ಕ್ವೆಶನ್ ಇದೆ, ಫಾರ್ ಹೇರ್ ಗ್ರೋತ್ ಇನ್ ಅ ಫಿಮೇಲ್ ಚೈಲ್ಡ್. ಇದರಲ್ಲಿ ನಾವು ತುಂಬಾ ಕಾಸಸ್ ನೋಡ್ಬೇಕಾಗ್ತದೆ ಯಾವ್ದ್ರಿಂದ ಹೇರ್ ಗ್ರೋತ್ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಲೈಕ್ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಇದರಿಂದ ಕೂಡ ಹೇರ್ ಲಾಸ್ ಆಗ್ತದೆ. ಹೈಪೋಪಿಟ್ಯುಟರಿಸಮ್ ಇರ್ಬೋದು, ಇದರಿಂದ ಕೂಡ ಹೇರ್ ಲಾಸ್ ಆಗ್ತದೆ. ಸೊ ಫಸ್ಟ್ ಕಾಸ್ ನೋಡ್ಬೇಕಾಗ್ತದೆ, ದೆನ್ ಅಕಾರ್ಡಿಂಗ್ಲಿ ಕಫಜ ವ್ಯಾಧಿಯ, ವಾತ ವ್ಯಾಧಿಯ ನೋಡಿ ವಿ ಕ್ಯಾನ್ ಟ್ರೀಟ್. ಕಾನ್ಸ್ಟಿಪೇಷನ್, ಕಾನ್ಸ್ಟಿಪೇಷನ್ ಅಲ್ಲಿ ನಾನು ಕಾಮನ್ ಕಾರಣ ಏನ್ ನೋಡಿದ್ದೇನೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಫಸ್ಟ್ ಆಫ್ ಆಲ್ ಅವರು ಊಟ ಕಡಿಮೆ ತಿಂತಾರೆ, ಹಾಲು ಜಾಸ್ತಿ ಕುಡಿತಾರೆ ಅಂತದೊಂದು ಕಂಡೀಷನ್ ಇರ್ತದೆ. ಅಂದ್ರೆ ಇದರ್ ಮದರ್ಸ್ ಮಿಲ್ಕ್ ಮೇಲೆ ಇರ್ತಾರೆ, ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಇರ್ತಾರೆ, ಅಂತ ಮಕ್ಕಳಲ್ಲಿ ಕೂಡ ಕಾನ್ಸ್ಟಿಪೇಷನ್ ಕಾಮನ್ ಇರ್ತದೆ. ಇಲ್ಲ ದನದ ಹಾಲು ಕೂಡ ತುಂಬಾ ಕುಡಿತಾರೆ, ಸಾಲಿಡ್ ಫುಡ್ ತಿಂತಾ ಇಲ್ಲ, ಆದ್ರೂ ಕೂಡ ಅವರಲ್ಲಿ ಕಾನ್ಸ್ಟಿಪೇಷನ್ ನೋಡ್ಲಿಕ್ಕೆ ಸಿಗ್ತದೆ. ಸೊ ಆವಾಗ ಮೇನ್ಲಿ ಫಸ್ಟ್ ನೀವು ಡಯಟ್ ಚೇಂಜಸ್ ಮಾಡ್ಲಿಕ್ಕೆ ಹೇಳಿ, ನೀರು ಜಾಸ್ತಿ ಕುಡಿಲಿಕ್ಕೆ ಹೇಳಿ, ಹಾಲು ಕಡಿಮೆ ತಿನ್ಬೇಕು, ಗ್ರೀನ್ ವೆಜಿಟೇಬಲ್ಸ್ ಜಾಸ್ತಿ ತಕೊಳ್ಬೇಕು, ಮತ್ತೆ ಫುಡ್ ಅಲ್ಲಿ ಘೀ ಇಂಟೇಕ್ ಜಾಸ್ತಿ ಮಾಡ್ಬೇಕು. ಕೌಸ್ ಘೀ, ದನ ತುಪ್ಪ ಇರ್ತದೆ, ಅದನ್ನು ಅಟ್ ಲೀಸ್ಟ್ 5-6 teaspoons ತಕೊಳ್ಳಿಕ್ಕೆ ಹೇಳಿ. ಮತ್ತೆ ಕೂಡ ಆಗದಿದ್ರೆ ನೀವು ನಿಮ್ದು ವಿರೇಚನ ಕೂಡ, ಮೈಲ್ಡ್ ವಿರೇಚನ ಪರ್ಗೇಷನ್ಗೆ ಅವಿಪತ್ತಿಕರ ಚೂರ್ಣ ಟೈಪ್ ಆಫ್ ಡ್ರಗ್ಸ್ ಕೊಡ್ಬೋದು. ಓಕೆ, ಇಲ್ಲಿ ವಿಲ್ಸನ್ಸ್ ಡಿಸೀಸ್ ಇದು ಟ್ರೀಟ್ಮೆಂಟ್ ಕೇಳಿದ್ದಾರೆ. 12-year-old ಚೈಲ್ಡ್ presented with recurrent jaundice diagnosed as Wilson's disease. So as far as I know, Wilson's disease is congenital agirtade, biliary atresia irtade. So nandu experience illa area dalli, it is I think it has got a surgical indication also. Sorry, ee area dalli nan experience illa. Any other questions? ಸೊ ಚಾಟ್ ಅಲ್ಲಿ ಕೇಳಿದ ಕ್ವೆಶನ್ಸ್ ಅನ್ನೆಲ್ಲ ನಾನು ಆನ್ಸರ್ ಮಾಡಿದ್ದೇನೆ. ಇನ್ ಹೋಮ್ ಆಲ್ ಚಿಲ್ಡ್ರನ್ಸ್, ಓಕೆ. ವೈರಲ್ ಹೆಪಟೈಟಿಸ್, ಎಸ್, ವೈರಲ್ ಹೆಪಟೈಟಿಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಮಗು ಜಾಂಡಿಸ್ ಪ್ರೆಸೆಂಟೇಷನ್ ಬಂದಾಗ ನೀವು ಅದು ವೈರಲ್ ಹೆಪಟೈಟಿಸ್, ಆಬ್ಸ್ಟ್ರಕ್ಟಿವ್ ಜಾಂಡಿಸ್ ಅಂತ ಹೇಳಿ ಫಸ್ಟ್ ಡಯಾಗ್ನೋಸ್ ಮಾಡಬೇಕು. ಫಾರ್ ದ್ಯಾಟ್ ಹೆಪಾಟಿಕ್ ಲಿವರ್ ಫಂಕ್ಷನ್ಸ್ ಇರ್ತವೆ, SGOT, SGPT, ALP, that is alkaline phosphatase, ಇದೆಲ್ಲ ಮಾಡಬೇಕು. ಸಿರಮ್ ಬಿಲಿರುಬಿನ್ ಅಂದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಬಿಲಿರುಬಿನ್ಸ್, ಇದೆಲ್ಲ ಮಾಡಬೇಕು ಶುರುವಿಗೆ. ಮತ್ತೆ ನಿಮ್ಗೆ ವೈರಲ್ ಹೆಪಟೈಟಿಸ್ ಅಂತ ಡೆಫಿನೆಟ್ ಆದ್ಮೇಲೆ ಚೆನ್ನಾಗಿ ನಾವು ಟ್ರೀಟ್ ಮಾಡ್ಲಿಕ್ಕಾಗ್ತದೆ. ಆರೋಗ್ಯವರ್ಧಿನಿ ರಸ, ಅಗ್ನಿ ತುಂಡಿ ವಟಿ, ಅವರಿಗೆ ಹೊಟ್ಟೆ ನೋವೆಲ್ಲ ಇದ್ರೆ, ಇಲ್ಲಾದ್ರೆ ಜಸ್ಟ್ ಆರೋಗ್ಯವರ್ಧಿನಿ ಕುಮಾರಿಯ ಸೋಮ್ ನಂಬರ್ 3. ಸೊ ಇದು ಕೊಟ್ರೆ ಇಟ್ ಇಸ್ ಮೋರ್ ದೆನ್ ಇನ್ ಅಫ್. ಸ್ವಲ್ಪ ಟೈಮ್ ತಕೊಳ್ತದೆ ಸಿರಮ್ ಬಿಲಿರುಬಿನ್ ಕಡಿಮೆ ಆಗ್ಲಿಕ್ಕೆ, ನಾರ್ಮಲ್ ಲೆವೆಲ್ ಬರ್ಲಿಕ್ಕೆ ಅಟ್ ಲೀಸ್ಟ್ 15 days ತಕೊಳ್ತದೆ, ಬಟ್ ಇಟ್ ವಿಲ್ ಇಂಪ್ರೂವ್ ವೆರಿ ವೆಲ್ ನಮ್ಮ ಮೆಡಿಸಿನ್ ಇಂದ. ಡಯಟ್ ನೀವು ಅಡ್ವೈಸ್ ಮಾಡಿ, ಅಲ್ಲಿ ಫ್ಯಾಟ್ ಇಂಟೇಕ್ ತುಂಬಾ ಕಡಿಮೆ ಮಾಡ್ಬೇಕು, ಆಲ್ಮೋಸ್ಟ್ ನಿಲ್ ಮಾಡ್ಬೇಕು. ಓಕೆ, ಮತ್ತೆ ಮಲ್ಟಿವಿಟಮಿನ್ಸ್ ಲೈಕ್ ಸಿಟ್ರಸ್ ಫುಡ್ ಇರ್ತದೆ, ಈಗ ಆವ್ಲಾ ಇರ್ತದೆ, ಮತ್ತೆ ಯಾವ್ದಾದ್ರು ನಿಂಬೆ ಹಣ್ಣು, ಇಂಥ ಸಿಟ್ರಸ್ ಫ್ರೂಟ್ಸ್ ಜಾಸ್ತಿ ತಕೊಳ್ಳಿಕ್ ಹೇಳ್ಬೇಕು. ಹೈಪರ್ ಆಕ್ಟಿವ್ ಚೈಲ್ಡ್, ಎಸ್, ಹೈಪರ್ ಆಕ್ಟಿವ್ ಅಲ್ಲಿ ಅದು ಇದರ್ ವಾತಜ ಇರ್ತದೆ ಇಲ್ಲ ಪಿತ್ತಜ ಇರ್ತದೆ. ಸೊ ಅದನ್ನ ನೋಡಿ, ಈಗ ವಾತಜ ಆದ್ರೆ
ನೀವು ಶಿರೋಪಿಚು ಮಾಡ್ಲಿಕ್ಕೆ ಆಗ್ತದೆ. ವಾತಾಶಿನಿ ತೈಲ ಅಂತ ಒಂದು ಬರ್ತದೆ. ಈಗ ಮತ್ತೆ ಪಿತ್ತಜ ಆದ್ರೆ ನೀವು ಶಿರೋಲೇಪ ಮಾಡ್ಬೋದು. ಪಿತ್ತಹರ ಡ್ರಗ್ಸ್ ಯೂಸ್ ಮಾಡಿ, ಪದ್ಮಕ ಈ ತರ ಡ್ರಗ್ಸ್ ಇದೆ ಇದನ್ನ ಯೂಸ್ ಮಾಡಿ ನೀವು ಶಿರೋಲೇಪ ಮಾಡ್ಲಿಕ್ಕೆ ಆಗ್ತದೆ. ಓರಲ್ಲಿ ನಾವು ಪಂಚಗವ್ಯ ಘೃತ ಅಡ್ವೈಸ್ ಮಾಡ್ತೇವೆ, ವಿಚ್ ಹಸ್ ಗಾಟ್ ವೆರಿ ಗುಡ್ ಇಂಪ್ರೂವ್ಮೆಂಟ್. ಸಜೆಷನ್ ಫಾರ್ ಆಂಟಿ ವರ್ಮ್ ಇನ್ ಚಿಲ್ಡ್ರನ್, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ವರ್ಮ್ ಇನ್ಫೆಸ್ಟೇಷನ್ಗೆ ನೀವು ವಿಡಂಗ ಅರಿಷ್ಟ ಕೊಡ್ಬೇಕು, ಕ್ರಿಮಿ ಕೊಟ್ಟರ ರಸ ಕೊಡ್ಬೇಕು. ಓಕೆ, ನನಗೆ ಅನಿಸಿದ ಮಟ್ಟಿಗೆ ಕ್ವಶನ್ಸ್ಗಳು ಮುಗಿತಾ ಬಂದು ಅನಿಸ್ತಾ ಇದೆ. ನಾನು ಮತ್ತೆ ಡಾಕ್ಟರ್ ಜ್ಯೋತಿ ಅವ್ರನ್ನ ಇನ್ವೈಟ್ ಮಾಡ್ತಿದ್ದೀನಿ ಮೇಡಮ್ಗೆ, ವೋಟ್ ಆಫ್ ಥ್ಯಾಂಕ್ಸ್ ಹೇಳಕ್ಕೆ. ಒಂದು ಒಳ್ಳೆ ಪ್ರೆಸೆಂಟೇಷನ್ ನಮ್ಗೆ ಬಹಳ ದಿನಗಳಿಂದ ಏನು ಪಿಡಿಯಾಟ್ರಿಕ್ ರೇಂಜ್ ಒಳಗೆ ನಮಗ್ ಬೇಕಾಗಿತ್ತು. ಆಲ್ಮೋಸ್ಟ್ ಏನಾಗ್ತದೆ, ನಾವು ದೊಡ್ಡರಿಗೆ ಏನಾದ್ರೂ ಔಷಧ ಮೆಡಿಸಿನ್ಸ್ ನ ಹಾಕ್ಬೋದು, ಬಟ್ ಮಕ್ಕಳಿಗೆ ಹಾಕುವಾಗ ಬಹಳ ಸರಿ ವಿಚಾರ ಮಾಡ್ಬೇಕಾಗ್ತದೆ. ಅಂತದನ್ನ ಸುಲಭವಾಗಿ ಬಹಳ ಸರಳವಾಗಿ ನಮ್ಗೆ ಪ್ರೀತಂಪ ಅವರು ತಿಳಿಸ್ಕೊಟ್ಟಿದ್ದಾರೆ. ನಾ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಾನು ಮೈಕ್ ನ ಜ್ಯೋತಿ ಮೇಡಮ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅಬ್ಡೋಮಿನಲ್ ಕೋಲಿಕ್ ಆಗ್ಲಿ, ವರ್ಮ್ಸ್ ಆಗ್ಲಿ, ಅಂಡ್ ಅಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂಡ್ ಈವನ್ ನಿಮೋನಿಯಾ ತುಂಬಾ ಚೆನ್ನಾಗಿ ಹೇಳಿದ್ರ. ಆಕ್ಚುಲಿ ಪ್ರಾಕ್ಟೀಸ್ ಅಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ತುಂಬಾ ಧನ್ಯವಾದಗಳು ನಮ್ಗೆ. ಆಮೇಲೆ ಹಾವೇರಿಯ ಎಲ್ಲ ವೈದ್ಯ ಮಿತ್ರರಿಗೆ ಧನ್ಯವಾದಗಳು ಅಟೆಂಡ್ ಮಾಡಿದ್ದಕ್ಕೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಸ್ವಲ್ಪ ಅಪೊಲಜೈಸ್ ಮಾಡ್ತೇನೆ, ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ವೀಕ್ ಆದ ಕಾರಣ ಎರಡ್ ಮೂರ್ ಸಲ ಇದು ಇಂಟರಪ್ಷನ್ಸ್ ಬಂತು. ಬಟ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಟ್. ಬಟ್ ಇದು ಸ್ವಲ್ಪ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದು ಪ್ರಾಬ್ಲಮ್ಸ್ ಅನ್ಸ್ತದೆ ನನಗೆ. ಏನ್ ಮಾಡ್ಲಿಕ್ಕೆ ಆಗದಿಲ್ಲ, ಇದು ಇಟ್ಸ್ ಬ್ಯಾಡ್. ಯಾ, ವಿ ಶುಡ್ ಗೆಟ್ ಯೂಸ್ ಟು ಇಟ್ ಅಂತ ಅನ್ಸ್ತದೆ. ಬಟ್ ತುಂಬಾ ಖುಷಿ ಆಯ್ತು ನನ್ಗೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಕರ್ದಿದ್ ನಿಮ್ಗೆ ಹೆಲ್ಪ್ ಆಯ್ತು, ನಂಗೆ ಅದು ಖುಷಿ ಆಯ್ತು ತುಂಬಾ. ಯಾಕೆಂದ್ರೆ ಪ್ರಾಬ್ಲಮ್ಸ್ ನಂಗೆ ಅರ್ಥ ಆಗ್ತದೆ ಜನರಲ್ ಪ್ರಾಕ್ಟೀಸ್ ಅಲ್ಲಿ ಮಕ್ಕಳು ಬರುವಾಗ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಟೆಪ್ ವೈಸ್ ತಕೊಂಡೆ. ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಕಾಮನ್ ಇರ್ತವೆ, ಅದ್ರಲ್ಲಿ ಸ್ವಲ್ಪ ಡಿಫ್ರೆನ್ಶಿಯೇಟ್ ಹೇಗೆ ಮಾಡ್ಬೇಕು. ಯಾಕಂದ್ರೆ ಮಕ್ಕಳಲ್ಲಿ ಸಿವಿಯರಿಟಿ ಬೇಗ ಹೋಗ್ತದೆ. ನಾವು ಈ ಕಂಡೀಷನ್ ಅಂತ ವಿದಿನ್ ಟೂ ಡೇಸ್ ತುಂಬಾ ಸಿವಿಯರ್ ಆಗ್ತಾರೆ. ಸೊ ಅಲ್ಲಿ ಸ್ವಲ್ಪ ನಾವು ಪ್ರಿಕಾಷನ್ ತಗೊಳ್ಬೇಕಾಗ್ತದೆ, ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗ್ತದೆ. ನಾವು ಚೆನ್ನಾಗಿ ಡಯಾಗ್ನೋಸ್ ಮಾಡಿದ್ರೆ ಅಂತ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಲೋವರ್ ರೆಸ್ಪಿರೇಟರಿಗೆ ಹೈಲೈಟ್ ಮಾಡಿದೆ. ನಿಮ್ಗೆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಗೊತ್ತಾದ್ರೆ ಮತ್ತೇನ್ ಪ್ರಾಬ್ಲಮ್ ಬರೋದಿಲ್ಲ.